ಲೋಕ ಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆಭರಣ ಜ್ಯುವೆಲ್ಲರ್ಸ್ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ್ ಎಲ್ಲ ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನ್ರ ಹತ್ರ ಹೋಗಿದೆ ಜನ ನಿಮ್ಮ ಹತ್ರ ಬರುವುದು ಮೇನಲ್ಲ ನಮಸ್ಕಾರ ವೀಕ್ಷಕರೇ ಲೋಕ ಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿಯಾಗಿ ಪುತ್ರ ಇವತ್ತು ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ರಾಜ್ಯದಲ್ಲಿ ಒಟ್ಟು ಎರಡು ಫೇಸ್ಗಳಲ್ಲಿ ಈ ಚುನಾವಣೆ ನಡೀತಾ ಇದೆ ಮೊದಲನೇದಾಗಿ ಏಪ್ರಿಲ್ ಇಪ್ಪತ್ತ ಆರಕ್ಕೆ ಚುನಾವಣೆ ನಡೆದರೆ ಇನ್ನು ಮೇ ಏಳಕ್ಕೆ ಎರಡನೇ ಫೇಸಲ್ಲಿ ಚುನಾವಣೆ ನಡೀತಾ ಇದೆ ಸೊ ಇವತ್ತು ಚುನಾವಣೆಯ ದಿನಾಂಕ ಘೋಷಣೆಯಾಗಿರುವಂಥದ್ದು ಇವತ್ತು ಮೂರು ಗಂಟೆಯ ಹೊತ್ತಿಗೆ ಚುನಾವಣೆಯ ದಿನಾಂಕ ಆಗಿರ್ತದೆ ಫೇಸ್ ಒನ್ನಲ್ಲಿ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕಿಗೆ ಅಹ್ ಅಂದ್ರೆ ಚುನಾವಣೆ ನಡೀತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬರ್ತದೆ ಅದರಲ್ಲಿ ಹಾಸನ ಅದರ ಜೊತೆಗೆ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮತ್ತೆ ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ ಇನ್ನು ಮೇ ಏಳನೇ ತಾರೀಕಿಗೆ ಎಲ್ಲೆಲ್ಲ ಚುನಾವಣೆ ನಡೀತಾ ಇದೆ ಅಂತ ನೋಡೋದಾದರೆ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಇಲ್ಲಿ ಮೇ ಏಳನೇ ತಾರೀ ಮೇ ಏಳನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ ಇದರ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕಿಗೆ ಬರ್ತದೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಲೋಕಸಮರ ಕಾರ್ಯಕ್ರಮದಲ್ಲಿ ನೀತಿ ಸಂಹಿತೆಯ ಒಂದು ಮಹತ್ವದ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ನೀತಿ ಸಂಹಿತೆ ಅಂತ ಹೇಳಿದ್ರೆ ಏನು ಇದನ್ನ ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಏನು ಪರಿಣಾಮ ಬೀರ್ತದೆ ಏನು ಶಿಕ್ಷೆಗೆ ಒಳಗಾಗ್ತಾರೆ ಸೊ ಇದೆಲ್ಲದರ ಕುರಿತು ನಿಮಗೆ ಮಾಹಿತಿಯನ್ನ ನೀಡುವಂತಹ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ಅಂತೂ ಇಂತೂ ಇವತ್ತು ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಮತ್ತೆ ಮೇ ಏಳನೇ ತಾರೀಕಿಗೆ ಎರಡು ಫೇಸ್ಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಇದೆ ಸೊ ಇದರ ಬಗ್ಗೆ ಮಾತಾಡ್ತಾ ನಾವು ಮತ್ತೆ ನೀತಿ ಸಂಹಿತೆಯ ಬಗ್ಗೆ ಮಾತಾಡೋಣ ಅಂದ್ರೆ ಬಹುದಿನದಿಂದ ಕಾತುರದಿಂದ ಕಾಯ್ತಾ ಇದ್ದಂತ ಒಂದು ಹೊಸ ಭವಿಷ್ಯವನ್ನು ಹೊಸ ಭವಿಷ್ಯವನ್ನು ಬರೆಯುವಂತ ಒಂದು ಸರ್ಕಾರ ರೂಪಿಸುವಂತ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇವತ್ತು ನವದೆಹಲಿಯಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳಾದಂಥ ರಾಜೀವ್ ಕುಮಾರ್ ಮತ್ತು ಇಬ್ಬರು ಹೊಸದಾಗಿ ನಿಯುಕ್ತಿಗೊಂಡಂಥ ಚುನಾವಣಾಧಿಕಾರಿಗಳೇನಿದ್ದಾರೆ ಕಮಿಷನ್ಸ್ ಏನಿದ್ದಾರೆ ಪತ್ರಿಕಾಗೋಷ್ಠಿಯ ಮೂಲಕ ಈ ದೇಶದಲ್ಲಿ ನಡೆಯುವಂಥ ಒಟ್ಟು ಏಳು ಫೇಸಸ್ಗಳಲ್ಲಿ ಈ ಚುನಾವಣೆ ನಡೀತದೆ ಅದು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರ ತನಕ ನಡೀತದೆ ಅಂದ್ರೆ ಮೇ ನಾಲ್ಕಕ್ಕೆ ಜೂನ್ ನಾಲ್ಕಕ್ಕೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸು ಸರಿಸುಮಾರು ಈ ದೇಶವ್ಯಾಪಿಯಾಗಿ ನೋಡಿದಾಗ ಏಳು ಹಂತದಲ್ಲಿ ಚುನಾವಣೆ ನಡೀತದೆ ಇದಾಗ್ಲೇ ತಾವು ಹೇಳಿದಾಗೆ ಕರ್ನಾಟಕಕ್ಕೆ ಸೀಮಿತ ಪಡಿಸ್ಕೊಂಡು ಹೇಳಿದಾಗ ಎರಡು ಫೇಸಸ್ ನಲ್ಲಿ ಚುನಾವಣೆ ನಡೀಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ ಒಂದು ನೀವು ಹೇಳಿದಾಗೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇರಬೇಕು ಇನ್ನೊಂದು ಮೇ ಏಳನೇ ತಾರೀಕಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಈ ಹಂತಗಳಲ್ಲಿ ಕರ್ನಾಟಕದಲ್ಲಿ ಎರಡು ಭಾಗ ಮಾಡಿದ್ದಾರೆ ಉತ್ತರ ದಕ್ಷಿಣ ಇದ್ದ ಹಾಗೆ ಹಾಗೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಏಪ್ರಿಲ್ ಇಪ್ಪತ್ತಾರಕ್ಕೆ ರೆಡಿ ಆಗ್ಬೇಕಾಗತ್ತೆ ಪ್ರತಿಯೊಬ್ಬ ಮತದಾರ ಮತದಾರರು ಕೂಡ ಮತ ಹಾಕಲಿಕ್ಕೆ ತಯಾರಿ ಈಗಲೇ ಮಾಡಬೇಕು ಅವತ್ತು ಯಾವತ್ತೋ ಹನಿಮೂನು ಗೆನಿಮೂನು ಅಥವಾ ಟ್ರಿಪ್ ಹೋಗ್ಲಿಕ್ಕಿಲ್ಲ ಯಾಕೆ ಕೇಳಿದ್ರೆ ಇದು ನಮ್ಮ ಆದ್ಯ ಕರ್ತವ್ಯ ಕೂಡ ಮತಗೊಂಡು ಹಾಕುವಂತದ್ದು ಕರ್ತವ್ಯ ಇದನ್ನು ಕೂಡ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಎಲ್ಲಾ ಆಯುಕ್ತರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಯಾರು ಕೂಡ ಮತದಿಂದ ವಂಚಿತರಾಗಬಾರ್ದು ಮತ ಹಾಕದೇ ಇರಬಾರ್ದು ಸಂಪೂರ್ಣವಾಗಿ ಮತದಾನ ಮಾಡಬೇಕನ್ನುವ ಇಚ್ಛೆಯಿಂದ ಇದನ್ನೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕೆ ಪಕ್ಷಗಳು ರೆಡಿ ಆಗ್ಬೇಕಾಗತ್ತೆ ಮತದಾರರು ರೆಡಿ ಆಗ್ಬೇಕಾಗತ್ತೆ ಅಭ್ಯರ್ಥಿಗಳು ರೆಡಿ ಆಗ್ಬೇಕಾಗತ್ತೆ ನಿಮ್ಮಂತ ಸುದ್ದಿ ವಾಹಿನಿಗಳು ಕೂಡ ಜನರನ್ನು ಎಚ್ಚರಿಸುವಂತ ಮಾಹಿತಿ ಕೊಡುವ ಕಾರ್ಯಕ್ರಮ ಮಾಡಬೇಕಾಗತ್ತೆ ಇನ್ನು ಚುನಾವಣೆಯ ಕೆಲಸ ಸ್ವಲ್ಪ ಚುರುಕಾಗಿ ನಡೆಯುತ್ತ ನಡೆಯುತ್ತದೆ ಅಂತ ನಾವು ಹೇಳ್ಬಹುದು ಈಗ ಮೇ ಏಳನೇ ತಾರೀಕಿಗೆ ಚುನಾವಣೆ ಇಲ್ಲಿ ಮುಗಿದ್ರೆ ಸಾಧಾರಣ ಅಂದ್ರೆ ಒಂದ್ ತಿಂ ಒಂದು ತಿಂಗಳ ಹತ್ತತ್ರ ಕಾಯ್ಬೇಕಾಗ್ತದೆ ಚುನಾವಣೆಯ ಫಲಿತಾಂಶಕ್ಕೆ ಓಕೆ ಸರ್ ಇವತ್ತು ನಾವು ಚುನಾವಣೆ ನೀತಿ ಸಂಹಿತೆಯ ಬಗ್ಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಸರಿ ಸೊ ಇದರ ಒಂದು ಮಹತ್ವವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಸರಿ ಸೊ ಪ್ರತಿಯೊಬ್ರು ಕೂಡ ಚುನಾವಣೆಯ ಮತ ಹಾಕಬೇಕು ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕನ ಅದು ಕರ್ತವ್ಯ ಈ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣೆಯ ಮಹತ್ವ ಎಷ್ಟು ಖಂಡಿತ ಯಾಕಂದ್ರೆ ಮತ್ತೆ ನಾವು ನೀತಿ ಸಂಹಿತೆ ಬಗ್ಗೆ ಬರೋಣ ಯಾಕಂದ್ರೆ ನಾವು ಇರುವಂತಹದ್ದು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೌದು ಅತಿ ಮಹತ್ವ ಪ್ರಜಾಪ್ರಭುತ್ವ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಹೇಗೆ ನಡೀತದಂತ ಅಧ್ಯಯನ ಮಾಡಲಿಕ್ಕೆ ವಿದೇಶದಿಂದ ಕೂಡ ಬರುವವರಿದ್ದಾರೆ ಇವತ್ತು ಚುನಾವಣಾ ಆಯೋಗದ ಕಮಿಷನ್ ಕೂಡ ಅದನ್ನೇ ಹೇಳಿದ್ರು ಸೊ ಯಾಕೆ ಕೇಳಿದ್ರೆ ತೊಂಬತ್ತೇಳು ಕೋಟಿ ಜನಸಂಖ್ಯೆ ಇರುವಂಥ ಮತದಾರ ಇರುವಂಥ ಯಾವುದೇ ಒಂದು ಪ್ರಜಾಪ್ರಭುತ್ವ ಈ ವಿಶ್ವದಲ್ಲಿ ಇಲ್ಲ ಆ ಅರ್ಥದಲ್ಲಿ ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ಮಾತ್ರ ಅಲ್ಲ ಇದುವರೆಗೆ ನಾವು ಹದಿನೇಳು ಲೋಕಸಭೆ ಚುನಾವಣೆ ನಡೆಸ್ಕೊಂಡು ಬಂದಿದ್ದೇವೆ ಈಗ ಹದಿನೆಂಟನೇ ಲೋಕಸಭೆ ಚುನಾವಣೆಗೆ ತಯಾರಾಗ್ತಾ ಇದ್ದೇವೆ ಇದುವರೆಗೂ ಕೂಡ ಎಲ್ಲ ಚುನಾವಣೆಯನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ಪೂರ್ಣವಾಗಿ ಬಂದಿದೆ ಯಾವುದೇ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬರಲಿ ಅದು ಮುಖ್ಯ ಅಲ್ಲ ಆದರೆ ಚುನಾವಣೆಯನ್ನು ಯಾವ ರೀತಿಯಾಗಿ ನಿಷ್ಪಕ್ಷಪಾತವಾಗಿ ಯಾರಿಗೂ ತೊಂದರೆ ಆಗದಾಗೆ ಪ್ರತಿಯೊಬ್ಬ ಮತಾರನಿಗೂ ಕೂಡ ಮಹತ್ವ ಕೊಟ್ಟು ಇಲ್ಲಿ ಚುನಾವಣೆ ನಡೆದಿದೆ ಆ ದೃಷ್ಟಿಯಿಂದ ನಮ್ಮ ಚುನಾವಣಾ ಆಯೋಗವನ್ನು oh ಮೊದಲಾಗಿ ಅಭಿನಂದಿಸಬೇಕಾಗತ್ತೆ ಖಂಡಿತವಾಗಿ ನಾವು ಮಾತಾಡ್ಲೇಬೇಕಾಗತ್ತೆ ಹಾಗಾಗಿ ಪ್ರಜಾಪ್ರಭುತ್ವ ಅಂದಾಗ ಒಂದು ಮಾತಿದೆ ಇಲೆಕ್ಷನ್ ಆರ್ ದಿ ಬ್ಯಾರೋಮೀಟರ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ ಅಂದ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವ ಮೌಲ್ಯ ಬೆಲೆಯನ್ನು ಅಳೆಯುವಂತಹದು ಆ ದೇಶದಲ್ಲಿ ಚುನಾವಣೆ ಯಾವ ಮಟ್ಟದಲ್ಲಿ ನಡೀತದೆ ಉದಾಹರಣೆಗೆ ನೀವು ಪಾಕಿಸ್ತಾನದಂತಹ ದೇಶಗಳಿಗೆ ಹೋದ್ರೆ ಚುನಾವಣೆ ಏನು ಅಂತ ಅತ್ಯಂತ ಗೊಂದಲವಾಗಿರುತ್ತದೆ ಅಂದ್ರೆ ಅಲ್ಲಿ ಒಂದು ರೀತಿ ಅರಾಜಕತೆ ಇರುತ್ತೆ ನಮ್ಮಲ್ಲಿ ಹಾಗಲ್ಲ ಬೇರೆ ದೇಶದವರು ಕೂಡ ನಮ್ಮಲ್ಲಿ ಬಂದು ಅಬ್ಸರ್ವ್ ಮಾಡ್ತಾರೆ ಇಷ್ಟು ಸಮರ್ಪಕವಾಗಿ ಆರೋಗ್ಯಪೂರ್ಣವಾಗಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ನಡೆಯುವಂತ ಯಾವ ದೇಶವೂ ಇಲ್ಲ ಆ ಅರ್ಥದಲ್ಲಿ ನಾನು ಹೇಳ್ತೇನೆ ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಒಂದೇ ಒಂದು ಉದಾಹರಣೆ ಅಂತ ಹೇಳಿ ನಮ್ಮಲ್ಲಿ ಪ್ರಕ್ರಿಯೆ ಖಂಡಿತ ಖಂಡಿತವಾಗಿ ಈಗ ಕೆಲವರು ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ಊರಿಗೆ ಬರ್ತಾರೆ ಒಂದು ಬಹುಶಃ ಒಂದು ಫ್ಯಾಮಿಲಿ ಫಂಕ್ಷನ್ ಅನ್ನ ಮಿಸ್ ಮಾಡ್ಕೊಳ್ಬಹುದು ಆದ್ರೆ ಚುನಾವಣೆಯನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳಬಾರದು ಯಾಕಂತ ಹೇಳಿದ್ರೆ ಅದು ನಮ್ಮ ಹಕ್ಕು ನಾವು ಮತವನ್ನು ಚಲಾಯಿಸಲೇಬೇಕಾಗ್ತದೆ ಇನ್ನು ಇನ್ ಭಾರತದ ಈ ರಾಜಕೀಯ ಇತಿಹಾಸದಲ್ಲಿ ನಮ್ಮ ಈ ಚುನಾವಣೆ ನಡೆದು ಬಂದಂತಹ ಒಂದು ನೀವು ಖಂಡಿತ ಯಾಕೆ ಚುನಾವಣೆಯಿಂದಾಗ ನಮಗೆ ನೆನಪಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಭಾರತ ಪ್ರಜಾಪ್ರಭುತ್ವ ಮೊದಲೇ ಚುನಾವಣೆ ನಡೆದು ನಾವು ಸಾವಿರದ ಐವತ್ತೊಂದು ಐವತ್ತೆರಡರಲ್ಲಿ ಹಾಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ಚುನಾವಣೆ ನಡೆಸ್ತಾ ಬಂದಿದ್ದೇವೆ ಐವತ್ತ ಏಳಕ್ಕೆ ಮಾಡಿದ್ದೇವೆ ಅರವತ್ತೆರಡಕ್ಕೆ ಮಾಡಿದ್ದೇವೆ ಅರವತ್ತೇಳಕ್ಕೆ ಮಾಡಿದ್ದೇವೆ ಸಾವಿರದ ಎಪ್ಪತ್ತೊಂದಕ್ಕೆ ಮಾಡಿದ್ದೇವೆ ಎಪ್ಪತ್ತೇಳಕ್ಕೆ ಮಾಡಿದ್ದೇವೆ ಎಂಬತ್ತಕ್ಕೆ ಹೀಗೆ ನಿರಂತರವಾಗಿ ನಾವು ಹದಿನೇಳು ಬಾರಿ ಚುನಾವಣೆಯನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೇವೆ ಕಳೆದ ಬಾರಿ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತು ಹೇಳಿದರೆ ಈಗ ಹದಿನೆಂಟನೇ ಬಾರಿ ಬಂದಿದ್ದೇವೆ ಅಂತ ಹೇಳಿದರೆ ಒಂದು ಹೇಳಬೇಕಾಗತ್ತೆ ಇಲ್ಲಿ ಮತದಾನದ ಪ್ರಮಾಣವನ್ನು ನಾನು ಸ್ವಲ್ಪ ಗಮನಿಸಬೇಕಾಗತ್ತೆ ಯಾಕೆ ಕೇಳಿದರೆ ಮೊದಲ ಮತದಾನ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲ ಲೋಕಸಭೆ ಚುನಾವಣೆ ಆದಾಗ ಕೇವಲ ಎಲ್ಲೂ ನಲವತ್ನಾಲ್ಕು ನಲವತ್ತೈದು ಪರ್ಸೆಂಟ್ ಮತದಾನ ಆಗಿತ್ತಂತೆ ಆಗಿತ್ತು ಆದರೆ ನಾನು ಕಡಿಮೆ ಪ್ರಮಾಣ ಅಂತ ಹೇಳ್ತಾ ಇಲ್ಲ ಯಾಕೆ ಕೇಳಿದರೆ ಆವಾಗ ದೇಶದಲ್ಲಿ ಇರುವಂಥ ಒಂದು ಸಾಕ್ಷರತಾ ಪ್ರಮಾಣ ಏನಿದೆ ಲಿಟ್ರೆಸಿ ರೇಟ್ ಇರುವಂಥದ್ದು ಕೇವಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಆವಾಗ ಜನರನ್ನು ಎಚ್ಚರಿಸುವಂಥದ್ದು ಮತಗಟ್ಟೆಗೆ ತರುವಂಥದ್ದು ಸೌಕರ್ಯಗಳು ಇರಲಿಲ್ಲ ಆದ ಆ ಒಂದು ಕಾಲಘಟ್ಟದಲ್ಲಿ ಕೂಡ ಶೇಕಡ ನಲವತ್ನಾಲ್ಕು ನಲ್ವತ್ತೈದು ಪ್ರಮಾಣದಲ್ಲಿ ಮತದಾನ ಆಗಿದೆ ಅದೇ ನೀವು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸರಿಸುಮಾರು ಅರವತ್ತೇಳು ಪರ್ಸೆಂಟ್ ಆಗಿದೆ ನಾನು ಯಾಕೆ ಹೇಳ್ತಿದ್ದೆ ಕೇಳಿದರೆ ಅದು ಸಾಲದು ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಟೆಕ್ನಾಲಜಿ ನಾವು ಮುಂದುವರೆದ್ರು ಕೂಡ ನಮ್ಮ ಮತದಾರರನ್ನು ಮತಕಟ್ಟಿಗೆ ತರುವಲ್ಲಿ ಸಾಕಷ್ಟು ಯಶಸ್ವಿ ಕಂಡಿಲ್ಲ ಅಂತ ಅನ್ಸುತ್ತೆ ಆದ ಕಾರಣ ಚುನಾವಣಾ ಆಯೋಗ ಮೊದಲ ಆದ್ಯತೆ ಕೊಟ್ಟಿದ್ದೇನ್ ಕೇಳಿದ್ರೆ ಪ್ರತಿಯೊಬ್ಬ ಮತದಾರ ಮತಕಟ್ಟೆಗೆ ಬರಬೇಕು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಈಕ್ವಲಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಜನರು ಕೂಡ ಸರ್ಕಾರ ರೂಪಿಸುವಲ್ಲಿ ಭಾಗಿದಾರರಾಗಬೇಕು ಅವರು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಆದ ಕಾರಣ ಕನಿಷ್ಠ ಪಕ್ಷ ಈ ಬಾರಿ ಎಪ್ಪತ್ತೈದು ಪರ್ಸೆಂಟ್ಗೆ ಮತವನ್ನು ಏರಿಸಬೇಕನ್ನುವ ಒಂದು ಇರಾದೆಯನ್ನು ಒಂದು ಇದರ ಆಶಯವನ್ನು ಚುನಾವಣಾ ಆಯೋಗವು ಇಟ್ಕೊಂಡಿದೆ ಅಂದರೆ ಸರಾಸರಿ ನಾನು ಹೇಳೋದು ಕಳೆದ ಬಾರಿ ಏನಾಯಿತು ಕೇವಲ ಅರವತ್ತೇಳು ಪರ್ಸೆಂಟ್ ಇನ್ನೂ ಮತ್ತೆ ಹೇಳಬೇಕಾದ್ರೆ ನೀವು ಹೇಳ್ಬೋದು ಸಾವಿರ ಎರಡು ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರ ಮೇಲೆ ಮತದಾನದ ಪ್ರಮಾಣ ಜಾಸ್ತಿ ಆಗ್ಲಿ ಬಂತು ಮುಖ್ಯವಾಗಿ ಅದಕ್ಕೆ ಕಾರಣ ಏನ್ ಕೇಳಿದ್ರೆ ಒಂದು ಸೋಷಿಯಲ್ ಮೀಡಿಯಾ ಯಂಗ್ ವೋಟರ್ಸ್ ಯಂಗ್ ವೋಟರ್ಸ್ ಗಳು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದಿದ್ರು ಮತ್ತೆ ನಮ್ಮ ಇದೇನುಂಟು ನಮ್ಮ ಎಲೆಕ್ಷನ್ ಚುನಾವಣಾ ಆಯೋಗ ಕೂಡ ಯಂಗ್ ವೋಟರ್ಸ್ ಅನ್ನು ಒಂದು ರೀತಿಯ ಉತ್ತೇಜಿಸುವಂತ ಅವರಿಗೆ ಎಜುಕೇಟ್ ಮಾಡುವಂತ ಮತಗಟ್ಟಿಗೆ ತರುವಂತ ಕೆಲಸ ಮಾಡ್ತು ಯಾಕೆ ಕೇಳಿದ್ರೆ ಕೆಲವು ಐಕಾನ್ಸ್ ಗಳನ್ನು ತಯಾರು ಮಾಡಿದ್ರು ಫಿಲ್ಮ್ ಆಕ್ಟರ್ಸ್ ಇರಬಹುದು ಕ್ರಿಕೆಟ್ ನಲ್ಲಿ ಇರಬಹುದು ಬೇರೆ ಬೇರೆ ಐಕಾನ್ಸ್ ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಯುವ ಮತದಾರರು ತರಬೇಕು ಅನ್ನುವ ಒಂದು ಪ್ರಯತ್ನ ಮಾಡಿದರು ಆದರೂ ಕೂಡ ಇನ್ ನಾನು ಎವರೇಜ್ ಅರವತ್ತೇಳು ಪರ್ಸೆಂಟ್ಗಿಂತ ಮೇಲೆ ಹೋಗಲಿಲ್ಲ ನಾನು ಯಾಕೆ ಕೇಳಿದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರು ಎಲ್ಲ ಜನರು ಪಾರ್ಟಿಸಿಪೇಟ್ ಮಾಡಿದರೆ ಮಾತ್ರ ಅದು ನಿಜವಾದ ಪ್ರಜಾಪ್ರಭುತ್ವ ಆಗುತ್ತೆ ಅಂದ್ರೆ ಕೇಳಿದ್ರೆ ಇತಿಹಾಸವನ್ನು ಯಾಕೆ ಕೇಳಿದ್ರೆ ನಿಧಾನವಾಗಿ ನಮ್ಮ ಮತದ ಪ್ರಮಾಣ ಹೆಚ್ಚು ಮಾಡ್ಕೊಂಡಿದ್ದೇವೆ ಆದ್ರೂ ಸಾಲದು ಅಂತ ಸೋಷಿಯಲ್ ಮೀಡಿಯಾ ಬಂದ ಒಂದು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಮೀಡಿಯಾದ ಚುನಾವಣೆ ಅಂತ ಹೇಳಿದ್ರೆ ಯಾಕೆ ಹಾಕ್ಬೇಕು ಸೊ ಅದರಿಂದ ಹೆಚ್ಚಾಗಿ ಜನರು ಕೈಯಲ್ಲಿ ಇವತ್ತು ಸ್ಮಾರ್ಟ್ ಫೋನ್ ಇದೆ ಮತ್ತೆ ಅಭ್ಯರ್ಥಿಗಳ ಚರಿತ್ರೆಯೂ ಇದೆ ಪಕ್ಷಗಳ ಇತಿಹಾಸ ಇದೆ ಒಂದು ರೀತಿಲಿ ಚುನಾವಣೆ ಏನಂತ ಹೇಳಿದ್ರೆ ಹಬ್ಬ ಅನ್ನೋ ರೀತಿಯಲ್ಲಿ ಇಟ್ ಇಸ್ ಅ ಫೆಸ್ಟಿವಲ್ ಅನ್ನೋ ರೀತಿಯಲ್ಲಿ ಜನ ಮೋಟಿವೇಟ್ ಮಾಡ್ತಾ ಇದ್ದಾರೆ ಹಾಗಂತ ಒಂದು ಸೋಷಿಯಲ್ ಮೀಡಿಯಾ ಒಳ್ಳೆ ಎಲ್ಲವೂ ಹೆಲ್ಪ್ ಮಾಡ್ತಾ ಅಂತ ಹೇಳಲ್ಲ ಸೋಷಿಯಲ್ ಮೀಡಿಯಾ ನೆಗೆಟಿವ್ ತಗೊಂಡು ಹೋಗಿದ್ದುಂಟು ಅದರ ಬಗ್ಗೆ ಚುನಾವಣಾ ಆಯೋಗ ಕೂಡ ಇವತ್ತು ಒಂದು ಎಚ್ಚರಿಕೆ ಮಾಡಿದೆ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ನೀವು ತಪ್ಪು ಮಾಹಿತಿಗಳು ಕೊಡುವುದನ್ನು ನಾವು ನಿಷೇಧಿಸಿದ್ದೇವೆ ಅದನ್ನು ಮಾಡಿದರೆ ನೀವು ಶಿಕ್ಷಾರ ಅಪರಾಧಿ ಒಳಗಾಗ್ತೀರಿ ತಪ್ಪು ಮಾಹಿತಿಗಳನ್ನು ಚುನಾವಣೆಗೆ ಸಂಬಂಧಪಟ್ಟಾಗ ಅಭ್ಯರ್ಥಿಗಳ ಬಗ್ಗೆ ಇರಬಹುದು ಪಕ್ಷಗಳ ಬಗ್ಗೆ ಇರಬಹುದು ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಹಿತಿಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಬಾರದು ಇದರ ಬಗ್ಗೆ ಕೂಡ ಚುನಾವಣಾ ಆಯೋಗ ಸಪರೇಟ್ ಸೆಲ್ ಇರ್ತದೆ ಸೆಲ್ ಮೂಲಕ ಅದನ್ನು ಗಮನಿಸ್ತಾ ಇರ್ತದೆ ಅದರ ದೃಷ್ಟಿಯಿಂದ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಪ್ರತಿಯೊಬ್ಬ ಮತದಾರ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವುದನ್ನು ನಾವು ನಿಲ್ಲಿಸಬೇಕಾಗುತ್ತೆ ಖಂಡಿತ ಹಾಗೆ ಈ ಚುನಾವಣಾ ಆಯೋಗ ಸಂವಿಧಾನಿಕ ಸಂಸ್ಥೆ ರಚನೆ ಪಾತ್ರ ಹೇಗಿರಬೇಕು ಅಂದ್ರೆ ಒಂದು ಹೇಳ್ತೇನೆ ಈ ನಮ್ಮ ಚುನಾವಣಾ ಆಯೋಗ ಸಾವಿರದ ಐವತ್ತು ಜನವರಿ ಇಪ್ಪತ್ತ ಐದಕ್ಕೆ ಬಂತದ್ದು ಜನವರಿ ಇಪ್ಪತ್ತೈದು ಪ್ರತಿ ವರ್ಷ ಜನವರಿ ಇಪ್ಪತ್ತೈದು ನಾವು ಒಂದು ಮತದಾರರ ದಿನಾಚರಣೆ ಅಂತ ಆಚರಿಸ್ತೇವೆ ಪ್ರತಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ಸರ್ಕಾರಿ ಸಂಸ್ಥೆಯಲ್ಲಿ ಕೂಡ ಜನವರಿ ಇಪ್ಪತ್ತೈದು ಸಾವಿರದ ಐವತ್ತಕ್ಕೆ ಚುನಾವಣಾ ಆಯೋಗ ಬಂತು ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿಯಲ್ಲಿ ಅನುಚ್ಛದದಲ್ಲಿ ಈ ಒಂದು ಏನು ಚುನಾವಣಾ ಆಯೋಗವನ್ನು ರಚನೆ ಮಾಡ್ತು ಈ ಚುನಾವಣಾ ಆಯೋಗ ಸಂವಿಧಾನಿಕವಾದ ಸಂಸ್ಥೆ ಸ್ವಾಯತ್ತತೆ ಸಂಸ್ಥೆ ಸಂಸ್ಥೆ ಹುಟ್ಕೊಂಡಾಗ ಕೇವಲ ಏಕ ಸದಸ್ಯ ಆಗಿತ್ತದು ಏಕಸದಸ್ಯ ಆದರೆ ಸಾವಿರದ ತೊಂಬತ್ತರ ನಂತರದಲ್ಲಿ ಎಂಬತ್ತೊಂಬತ್ತೊಂಬತ್ತರ ನಂತರದಲ್ಲಿ ಇದನ್ನು ಒಂದು ಪ್ಲೂರಲ್ ಬಾಡಿ ಅಂತ ಹೇಳಿದರೆ ಮೂರು ಸದಸ್ಯರೇ ಒಂದು ಇವತ್ತು ನಾವು ಮೂರು ಜನ ನೋಡ್ತೇವೆ ಅದು ನಿಮ್ಮ ರಾಜೀವ್ ಕುಮಾರ್ ಇರ್ಬೋದು ಅಥವಾ ಜ್ಞಾನೇಶ್ ಅಂತ ಹೇಳಿದ್ದಾರೆ ಅಥವಾ ಸುಖಬೀರ್ ಸಿಂಗ್ ಈ ಮೂರು ಜನ ಇವತ್ತು ಚುನಾವಣಾ ಆಯೋಗದ ಜವಾಬ್ದಾರಿ ಹೊತ್ತಿದ್ದಾರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಿದ್ರು ಕೂಡ ಅದನ್ನು ಬಹುಮತದ ಆಧಾರದಲ್ಲಿ ತಗೊಳ್ಬೇಕಾಗುತ್ತೆ ಇಲ್ಲಿ ಏಕ ಒಬ್ಬ ವ್ಯಕ್ತಿಯಾಗಿ ತಗೊಳ್ಳಿಕ್ಕಾಗೋದೇ ಆಗೋದಿಲ್ಲ ಚುನಾವಣೆ ಡೇಟ್ ಇರ್ಬೋದು ಚುನಾವಣೆ ಬಗ್ಗೆ ನಿರ್ಧಾರ ಇರ್ಬೋದು ಯಾವುದೇ ಇರ್ಬೋದು ಮೂರು ಜನರಲ್ಲಿ ಮೆಜಾರಿಟಿ ಇಬ್ರು ಅದಕ್ಕೆ ಓಕೆ ಅನ್ಬೇಕು ಆಗ ಮಾತ್ರ ಇದಕ್ಕೆ ವ್ಯಾಲಿ ಬರ್ತದೆ ಯಾಕೆ ಕೇಳಿದ್ರೆ ಚುನಾವಣಾ ಆಯೋಗ ಅನ್ನುವಂಥದ್ದು ಒಂದು ಬಹುತ್ವವಾದಂತ ಮೂರು ಒಂದು ಆಯೋಗ ಅದು ಸ್ವತಂತ್ರವುಳ್ಳ ಸ್ವಾಯತ್ತತೆ ಸಂಸ್ಥೆ ಅದು ಸಂವಿಧಾನದ ಅನುಚ್ಛೇದ ಪ್ರಕಾರವೇ ರಚನೆ ಆಗಿತ್ತು ಖಂಡಿತವಾಗಿ ಚುನಾವಣೆಯ ದಿನಾಂಕ ಘೋಷಣೆಯಾದ ದಿನದಿಂದಲೇ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ತದೆ ಈಗ ಇವತ್ತು ಚುನಾವಣೆ ದಿನಾಂಕ ಘೋಷಣೆ ಆಯಿತು ನೀತಿ ಸಂಹಿತೆ ಕೂಡ ಜಾರಿ ಆಗ್ತದೆ ಈ ನೀತಿ ಸಂಹಿತೆ ಅಂತ ಹೇಳಿದ್ರೆ ಮತ್ತೆ ಇದರ ಅಗತ್ಯತೆ ಯಾಕೆ ಇರ್ತದೆ ಸರ್ ಅಂದ್ರೆ ಒಂದು ನಿಮ್ಗೆ ಹೇಳಬೇಕು ಇದು ಚುನಾವಣೆ ನೀತಿ ಸಂಹಿತೆ ಅನ್ನೋಕ್ಕೆ ಮೊದಲು ನಾವು ಯಾವುದೇ ಒಂದು ಆಟ ಆಡಬೇಕಾದ್ರೆ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಯಾವುದೇ ಇರ್ಬೋದು ಪ್ಲೇ ಗ್ರೌಂಡನ್ನು ಸರಿಯಾಗಿ ಇಟ್ಕೊಳ್ಬೇಕು ಒಬ್ಬರಿಗೆ ಫೇವರೇಬಲ್ ಆಗಿ ಇನ್ನೊಬ್ರಿಗೆ ಫೇವರೇಬಲ್ ಆಗದೆ ಇರಬಾರ್ದು ಮತ್ತು ಆಡುವಾಗ ಒಂದು ರೀತಿ ಯಾವ ರೀತಿ ಡಿಸ್ಟರ್ಬು ಆಗಬಾರ್ದು ಎಲ್ಲರಿಗೂ ಸಮಾನವಾದ ಆದ್ಯತೆ ಕೊಡಬೇಕು ಅಲ್ವಾ ಆ ರೀತಿಯಲ್ಲಿ ಇಟ್ ಇಸ್ ನಥಿಂಗ್ ಬಟ್ ಲೆವೆಲ್ ಆಫ್ ಪ್ಲೇಯಿಂಗ್ ಫೀಲ್ಡ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಮೈದಾನವನ್ನು ಸಮವಾಗಿ ಇಟ್ಕೊಳ್ಬೇಕು ಮತ್ತೆ ಆಡಲಿಕ್ಕೆ ಬಿಡಬೇಕು ಅದೇ ರೀತಿಯಲ್ಲಿ ಚುನಾವಣೆ ನಡೆಯುವಾಗ ಕೂಡ ಪ್ರಜಾಪ್ರಭುತ್ವದ ಚುನಾವಣೆ ನಡೆಯುವಾಗ ಇಡೀ ದೇಶ ಅನ್ನುವಂಥದ್ದು ಒಂದು ಪ್ಲೇ ಗ್ರೌಂಡ್ ಇವತ್ತು ಅದರಲ್ಲಿ ಆಡುವವರು ಯಾರು ನಮ್ಮ ರಾಜಕೀಯ ಪಕ್ಷಗಳು ನಮ್ಮ ಧ್ವರೀಣರು ನಮ್ಮ ರಾಜಕಾರಣಿಗಳು ಮತ್ತು ಮತ ಹಾಕುವಂತ ನಾವು ಪ್ರೋತ್ಸಾಹಿಸುವವರು ನಾವು ಇಲ್ಲಿ ಯಾವುದೇ ಥರದ ಮಾಲ್ ಪ್ರಾಕ್ಟೀಸ್ ಆಗಲಿ ಅಥವಾ ಬೇರೆಯವರಿಗೆ ಅನ್ಯಾಯ ಆಗೋದಾಗಲಿ ಅಥವಾ ಯಾವುದೇ ಥರದ ಡಿಸ್ಟರ್ಬ್ ಆಗಲಿಕ್ಕೆ ಬಿಡಬಾರ್ದು ಯಾಕೆ ಕೇಳಿದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಸ್ ಅವರ್ ಮೇನ್ ಮೋಟೋ ಚುನಾವಣಾ ಆಯೋಗದ ಹೌದು ನಮ್ಮದು ಹೌದು ಸೊ ಆದ ಕಾರಣ ನೀತಿ ಸಂಹಿತೆ ಅನ್ನುವಂಥ ಬೇಕಾಗುತ್ತೆ ಇವತ್ತಿನಿಂದಲೇ ನಾನು ಹೇಳ್ತೇನೆ ಇವತ್ತು ಚುನಾವಣಾ ಆಯೋಗ ದಿನಾಂಕ ಡಿಕ್ಲೇರ್ ಮಾಡಿದೆ ಅದೇ ಗಳಿಗೆಯಿಂದ ಮೂರು ಗಂಟೆಯಿಂದಲೇ ಈಗಲೇ ಅದು ಚುನಾವಣಾ ನೀತಿ ಸಂಹಿತೆ ಜಾರಿ ಬಂದಿದೆ ನೀತಿ ಸಂಹಿತೆ ಏನು ಕೇಳಿದರೆ ಕೆಲವು ನಿರ್ಬಂಧಗಳನ್ನು ಹೇರುತ್ತೆ ಯಾಕೆ ಕೇಳಿದ್ರೆ ಪಕ್ಷಗಳಿಗೂ ಹೌದು ಅಭ್ಯರ್ಥಿಗಳಿಗೆ ಹೌದು ನಮ್ಮಂತ ಮತದಾರರಿಗೆ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಇಲ್ಲಿ ಹೇರಿ ಹೇರುತ್ತೆ ಅದನ್ನ ಹೇಳುದು ಎಂ ಅಂತ ಕೇಳುತ್ತೆ ಅಂದ್ರೆ ಮಾಡಲ್ ಕೋಡ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೇವೆ ಮಾಡಲ್ ಕಾಂಡಕ್ಟ್ ಇದ್ರ ಪ್ರಕಾರ ಏನಾಗುತ್ತೆ ಕೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರಗಳು ಇರಬಹುದು ಯಾವುದೇ ಹೊಸ ಸ್ಕೀಮ್ ಅನ್ನು ಡಿಕ್ಲೇರ್ ಮಾಡುವಾಗಿಲ್ಲ ನೋಡಿ ಯಾವುದೇ ಹೊಸ ಸ್ಕೀಮ್ ಗಳು ಡಿಕ್ಲೇರ್ ಮಾಡುವಲ್ಲ ಅಥವಾ ಯಾವುದೇ ಫೈನಾನ್ಸಿಯಲ್ ಗ್ರಾಂಟ್ ಅನ್ನು ನಾವು ಕೊಡುವ ಹಾಗಿಲ್ಲ ವಿಶೇಷವಾಗಿ ಅನುದಾನ ಹಾಗಂತ ನೀವು ಕೇಳಬಹುದು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು ಸ್ಟಾಪ್ ಆಗುತ್ತಾಗೆ ಇಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಕ್ಸಿಕ್ಯೂಟ್ ಆಗ್ತಾ ಇರುವಂತ ಕಂಟಿನ್ಯೂ ಆಗ್ಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಕೆಲವೊಂದು ಸಂದರ್ಭ ಸಂದರ್ಭ ಸ್ಥಿತಿಯಲ್ಲಿ ಮಾಡಲೇಬೇಕಾದ ಅನಿವಾರ್ಯತೆ ಇದ್ರೆ ಎಮರ್ಜೆನ್ಸಿ ಇದ್ರೆ ಬಗ್ಗೆ ನಿರ್ಧಾರ ತಗೊಳ್ಳಿಕ್ಕೆ ಅವಕಾಶ ಉಂಟು ಆದ್ರೆ ಜನರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಮತದಾರರನ್ನು ಅಟ್ರಾಕ್ಟ್ ಮಾಡುವಂತಹ ಹೊಸ ಸ್ಕೀಮ್ಗಳನ್ನಾಗಲಿ ಗ್ರಾಂಟುಗಳನ್ನಾಗಲಿ ಅಪಾಯಿಂಟ್ಮೆಂಟ್ ಮಾಡುವಾಗಿಲ್ಲ ಮಾಡುವಾಗಿಲ್ಲ ಅಲ್ಲಿಗೆ ನಿಲ್ಸಬೇಕಾಗುತ್ತೆ ಇನ್ನೊಂದು ನಾವು ನೋಡ್ತೇವೆ ಮುಖ್ಯವಾಗಿ ಇವತ್ತು ಒಂದು ಈ ಈ ಗಳು ಫಾರ್ ಎಕ್ಸಾಂಪಲ್ ಇವತ್ತು ಎಂ ಪಿ ವೆಹಿಕಲ್ಸ್ ಕೊಟ್ಟಿದ್ರಿ ಎಂ ಎಲ್ ಎ ಗಳಿಗೆ ಕೊಟ್ಟಿದ್ರಿ ಮಿನಿಸ್ಟ್ರಿಗಳ ವೆಹಿಕಲ್ ಕೊಟ್ಟಿದ್ರಿ ಇದೇನ್ ಮಾಡ್ತಾರೆ ಕೇಳಿದ್ರೆ ಇವತ್ತಿನಿಂದಲೇ ಎಲ್ಲ ಎಮ್ ಎಲ್ ಎಲ್ಲ ಎಂ ಕೂಡ ತಮಗೆ ಕೊಟ್ಟಂತ ವೆಹಿಕಲ್ಸ್ ಗಳನ್ನು ಆಯಾ ಚುನಾವಣಾ ಅಧಿಕಾರಿಯಲ್ಲಿ ಅಲ್ಲಿ ಸರೆಂಡರ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಕೇಳಿದ್ರೆ ಇನ್ನೊಂದು ಮಿನಿಸ್ಟರ್ಸ್ ಏನ್ ಮಾಡ್ತಾರೆ ಕೇಳಿದ್ರೆ ಕೆಲವು ಸಂದರ್ಭದಲ್ಲಿ ಮಿನಿಸ್ಟ್ರಿ ಕೊಡಬೇಕಾಗತ್ತೆ ಒಂದು ಸ್ವಲ್ಪ ಒಂದು ಎಕ್ಸಂಬಿಷನ್ ಇದೆ ಇವನ್ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅದರ್ ಮಿನಿಸ್ಟರ್ ಇರ್ಬೋದು ಸ್ಟೇಟ್ ಲೆವೆಲ್ ಮಿನಿಸ್ಟರ್ಸ್ ಅವರು ಅಫಿಷಿಯಲ್ ಕಾರ್ಯ ಬಳಸ್ತಾರೆ ಯಾವ್ದಿಗೆ ಬಳಸಬೇಕು ನೀತಿ ಸಹಿತ ಹೇಳುತ್ತೆ ಅವ್ರು ಅದನ್ನು ಅವರ ಕಾರ್ಯಗಳಿಗೆ ಮಾತ್ರ ಚುನಾವಣಾ ಕಾರ್ಯಗಳಿಗಲ್ಲ ಅವರು ಮಿನಿಸ್ಟರ್ ಆಗಿ ಮಾಡ್ಬೇಕಾದಂತ ಕೆಲವು ಕಾರ್ಯಗಳಿರುತ್ತೆ ಇಮಿಡಿಯೇಟ್ ಆಗಿ ಹೋಗ್ಬೇಕಾಗತ್ತೆ ಈಗ ಸಿದ್ದರಾಮಯ್ಯ ಅವರು ಇಮಿಡಿಯೇಟ್ ಒಂದು ಕಾರ್ಯಕ್ಕೆ ಹೋಗಬೇಕು ಅವಾಗ ಅಲ್ಲಿ ಸ್ವಂತ ಕಾರ್ಯ ಬಳಸ್ಬೇಕಂತ ಏನಿಲ್ಲ ಅದು ಚುನಾವಣೆ ಕಾರ್ಯಕ್ಕೆ ಹೋಗುದಲ್ಲ ಅವರ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗುವಂತದ್ದು ಅದೇ ಪಕ್ಷದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಈ ಉಡುಪಿ ಬತ್ತರ್ಪ ಅಲ್ಲಿ ಬರುವಾಗ ಅವರು ಸರ್ಕಾರಿ ವೆಹಿಕಲ್ ಅನ್ನು ಬಳಸುವಾಗಿಲ್ಲ ಚುನಾವಣೆ ಕ್ಯಾಂಪೇನ್ ಬರುವಾಗ ಸರ್ಕಾರಿ ವೆಹಿಕಲ್ ತರ್ಲಿಕ್ಕಿಲ್ಲ ಪ್ರೈವೇಟ್ ವೆಹಿಕಲ್ಸ್ ಗಳೇ ಅದೇ ಹೆಲಿಕಾಪ್ಟರ್ ಇರ್ಬೋದು ಏರೋಪ್ಲೇನ್ ಇರ್ಬೋದು ಯಾವುದೇ ಇರ್ಬೋದು ಅದು ಪ್ರೈವೇಟ್ ಅನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಬರುತ್ತೆ ಮಾತ್ರ ಅಲ್ಲ ಇನ್ನು ಬಹುಮುಖ್ಯವಾಗಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇವತ್ತು ನೋಡಿ ಇವತ್ತಿನಿಂದ ಪ್ರಾರಂಭ ಆಗಿದೆ ಎಲ್ಲ ಬದಿ ರಸ್ತೆ ಬದಿಗಳಲ್ಲಿರುವಂಥ ಮೇನ್ ನಲ್ಲಿರುವಂತಹ ಜಾಹೀರಾತು ಫಲಕಗಳನ್ನು ತೆಗಿತಾ ಇದ್ದಾರೆ ಅದು ಯಾವುದೇ ಅದು ಯಾವುದೇ ಪ್ರೈ ಪ್ರೈಮ್ ಮಿನಿಸ್ಟರ್ ಫೋಟೋ ಇರಬಹುದು ಚೀಫ್ ಮಿನಿಸ್ಟರ್ ಫೋಟೋ ಇರ್ಬೋದು ಅಥವಾ ಸ್ಕೀಮ್ಗಳ ಬಗ್ಗೆ ಇರುವ ಫೋಟೋಗಳನ್ನು ಎಲ್ಲವನ್ನೂ ಕೂಡ ಇವತ್ತಿನಿಂದ ಅದನ್ನು ವೆಕೇಟ್ ಮಾಡಲೇಬೇಕು ಹಾಕುವಾಗ ಯಾವ ಗ್ಯಾರಂಟಿ ಇರಲಿ ಏನೇ ಇರಲಿ ಅದೆಲ್ಲವನ್ನೂ ಕೂಡ ಇವತ್ತಿನಿಂದ ತೆಗೆಬೇಕಾಗತ್ತೆ ಅಭ್ಯರ್ಥಿ ಪರವಾಗಿ ಹಾಕ್ಬೇಕಾದ್ರೂ ಕೂಡ ನೀವು ಉಪಯೋಗ ಪಡ್ಕೊಳ್ಬೇಕಾಗತ್ತೆ ಪಡ್ಕೊಳ್ಬೇಕಾಗತ್ತೆ ಯಾಕೆ ಅದು ಚುನಾವಣೆ ವೆಚ್ಚಕ್ಕೆ ಬರುತ್ತೆ ಯಾಕೆ ಇವತ್ತಿನಿಂದ ನೀವು ಪ್ರಚಾರ ಕೊಡುವಂತ ಪ್ರತಿಯೊಂದು ಬ್ಯಾನರ್ಸ್ ಗಳೇನಿದೆ ಜಾಹೀರಾತುಗಳೇನಿದೆ ಅದೆಲ್ಲವೂ ಕೂಡ ಖರ್ಚು ವೆಚ್ಚಕ್ಕೆ ಬರುತ್ತೆ ಅದನ್ನು ತೋರಿಸಬೇಕಾಗತ್ತೆ ಮತ್ತೆ ಚುನಾವಣಾ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಪ್ರತಿನಿತ್ಯ ಹಾಗೆ ನಿಮ್ಮ ಖರ್ಚು ವರ್ಚು ಸಬ್ಮಿಟ್ ಮಾಡ್ಬೇಕಾಗತ್ತೆ ಇವತ್ತು ಪೇಪರ್ ನಲ್ಲಿ ಕೊಡುವ ಅಡ್ವರ್ಟೈಸ್ಮೆಂಟ್ ನಾಳೆಯಿಂದ ಬರುವ ಅಡ್ವರ್ಟೈಸ್ಮೆಂಟ್ ಗಳು ಕೂಡ ಅದಕ್ಕೆ ಖರ್ಚು ವರ್ಚನ್ನು ಕೊಡಬೇಕು ಸರ್ಕಾರದ ವತಿಯಿಂದ ಕೊಡುವಾಗಿಲ್ಲ ಜಾಹೀರಾತು ಕೊಡುವಾಗಿಲ್ಲ ಅಲ್ವಾ ಈ ರೀತಿಯಲ್ಲಿ ಏನ್ ಮಾಡಿದ್ದಾರೆ ನೀತಿ ಸಂಹಿತೆ ಅನ್ನುವಂತಹದ್ದು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಇವತ್ತು ನೀವು ಶಿಕ್ಷಣ ಸಂಸ್ಥೆ ಒಟ್ಟಾರದಲ್ಲಿ ಪ್ರಚಾರ ಮಾಡ್ಲಿಕ್ಕಿಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಾಗಿಲ್ಲ ದೇವರ ಹೆಸರು ಹೇಳ್ಕೊಂಡ್ ಬರುವಾಗಿಲ್ಲ ಜಾತಿ ಧರ್ಮದ ಹೆಸರಿನಲ್ಲಿ ಪ್ರಚಾರ ಮಾಡುವಾಗಿಲ್ಲ ಇದೆಲ್ಲ ನೀತಿ ಸಂಹಿತೆಯಲ್ಲಿ ಬರುವಂತಹದ್ದು ನೀತಿ ಸಂಹಿತೆ ಬರುವಂತಹದ್ದು ನಾನು ಹೇಳ್ತೇನೆ ನಿಮಗೆ ಒಂದು ತಿಂಗಳು ಕಾಲ ನಾನು ನಿವೃತ್ತಿ ಆಗಬೇಕಿದ್ದ ಮೊದಲು ಇರಬೇಕಾದ್ರೆ ಕಾಪು ಕ್ಷೇತ್ರದಲ್ಲಿ ಒಂದು ತಿಂಗಳು ಕಾಲ ಒಬ್ಬ ಏನು ಈ ಕೋಡ್ ಆಫ್ ಕಾಂಡಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡುವ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಅದರ ಸುಖ ಕಷ್ಟಗಳು ಎಲ್ಲವೂ ನನಗೆ ಗೊತ್ತಿದೆ ಒಂದು ತಿಂಗಳ ಕಾಲ ನಮಗೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ರಾತ್ರಿ ಹೊತ್ತು ನಾವು ಅಲ್ಲಿ ಕಾಯ್ಬೇಕು ಹತ್ತು ಗಂಟೆಗೆ ಶಾಪ್ ಕ್ಲೋಸ್ ಮತ್ತೆ ಎಲ್ಲಿ ಚುನಾವಣಾ ಪ್ರಚಾರ ನಡೀತಿರುವ ಕ್ಷೇತ್ರಗಳಿಗೆ ಹೋಗ್ಬೇಕು ಅದನ್ನು ರೆಕಾರ್ಡ್ ಮಾಡಬೇಕು ನೀವು ಬರುವಂತ ಅಲ್ಲಿ ಜನರಿಗೆ ಯಾವ ರೀತಿ ಫುಡ್ ಕೊಡ್ತೀರಿ ಗಮನಿಸಬೇಕು ಇದೆಲ್ಲವನ್ನು ನಾವು ಗಮನಿಸಬೇಕು ಯಾಕಂದ್ರೆ ಫ್ಲೈಂಗ್ ಸ್ಕ್ವಾಡ್ ಮಾಡ್ತಾರೆ ಈಗ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ಕ್ಷೇತ್ರಗಳಲ್ಲಿ ಕೂಡ ಫ್ಲೈಯಿಂಗ್ ಸ್ಕ್ವಾಡ್ ಮಾಡ್ತಾರೆ ಕೇಳಿದ್ರೆ ನೀತಿ ಸಂಹಿತೆ ಎಲ್ಲಿ ಕೂಡ ಬ್ರೇಕ್ ಆಗಬಾರ್ದು ಹಣ ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಉದಾಹರಣೆಗೆ ಪ್ರತಿ ವೆಹಿಕಲ್ ಗಳನ್ನು ಚೆಕ್ ಮಾಡಬಹುದು ಅದರಲ್ಲಿ ಹಣ ನೀವು ಸಾಗಿಸ್ತೀರಾ ಅಥವಾ ಏನು ಜನರನ್ನು ಸಾಗಿಸ್ತೀರಾ ಅಥವಾ ಲಿಕ್ಕರ್ ಹಾಕಿಸ್ತೀರಾ ಇದನ್ನೆಲ್ಲವನ್ನೂ ಕೂಡ ಚುನಾವಣಾ ಆಯೋಗ ಇವತ್ತಿನಿಂದ ಎಲ್ಲ ಡಿ ಸಿ ಅವರ ಕಚೇರಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಎಲ್ಲ ಇಲಾಖೆಗಳು ಕೂಡ ಚುನಾವಣಾ ಅಧಿಕಾರಿಗಳ ಅಂಡರ್ನಲ್ಲಿ ಬರ್ತಾರೆ ಅವರು ಹಾ ಪೂರ್ತಿಯಾಗಿ ಅವ್ರು ಚುನಾವಣಾ ಅಧಿಕಾರಿಗಳ ಕೈಯಲ್ಲಿ ಬರ್ತಾರೆ ಡಿ ಸಿ ದೆನ್ ಬಿಕಮ್ ದ ಪವರ್ಫುಲ್ ಯಾಕೆ ಡಿ ಸಿ ಅವರಿಗೂ ಕೂಡ ಒಬ್ಬ ಚುನಾವಣಾ ಅಧಿಕಾರಿಯಾಗಿ ಮೇಲಿಂದ ಒಂದು ಆರ್ಡರ್ ಬಂದಿರ್ತದೆ ಇದನ್ನು ಇವರು ಇಲ್ಲಿ ಕಿಪ್ ಅಪ್ ಮಾಡ್ಬೇಕಾಗತ್ತೆ ಈ ರೀತಿಯಲ್ಲಿ ಟೋಟಲಿ ಒಂದು ನೀತಿ ಸಂಹಿತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಇಡೀ ಒಂದು ಎಲೆಕ್ಷನ್ ಮೆಷಿನರಿ ಏನಿದೆ ಸಜ್ಜಾಗಿ ನಿಲ್ಬೇಕ ಫಲಿತಾಂಶ ಬರುವ ತನಕ ಜೂನ್ ಚುನಾವಣೆ ಫಲಿತಾಂಶ ಡಿಕ್ಲೇರ್ ಆಗುವ ತನಕ ಅಲ್ಲಿವರೆಗೂ ಕೂಡ ನೀತಿ ಸಂಹಿತೆ ಜಾರಿ ಇರುತ್ತೆ ಸರ್ ಈಗ ಮತದಾರನಿಗೆ ಏನಾದ್ರೂ ನಿಯಮಗಳು ಈ ಸಂದರ್ಭದಲ್ಲಿ ಅದು ಮತ್ತೆ ಏನಾದ್ರೂ ಕಾರ್ಯಕ್ರಮವನ್ನ ಏರ್ಪಡಿಸ್ತಾರೆ ಏರ್ಪಡಿಸುತ್ತಾರೆ ಸೊ ಅಲ್ಲಿ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಇರ್ತದೆ ಅಂದ್ರೆ ಮತದಾರನಿಗೂ ಕೂಡ ಏನ್ ಕೇಳಿದ್ರೆ ಒಂದೇದಾಗಿ ನಾವು ಈಗ ನಾನು ಯಾವುದು ಒಬ್ಬ ಮತದಾರನಾಗಿ ಒಂದು ಪಕ್ಷದ ಬಗ್ಗೆ ಪ್ರಚಾರ ಮಾಡುವುದು ಧಾರ್ಮಿಕ ಕ್ಷೇತ್ರ ಹೋಗುವುದು ಶಿಕ್ಷಣ ಮಾಡುವಂತಹದ್ದು ಇದನ್ನು ನಾನು ಮಾಡುವಾಗಿಲ್ಲ ನನಗೂ ಅಂತೆ ಒಬ್ಬ ಮತದಾರನಾಗಿ ಕೂಡ ಕೆಲವು ನೀತಿ ಸಂಹಿತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಸೋಷಿಯಲ್ ಮೀಡಿಯಾ ನಾವು ತಕೊಳ್ತೇವೆ ಈ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಓಟ್ ಹಾಕಿ ಇವರಿಗೆ ಓಟ್ ಹಾಕಿ ಅಂತ ಹೇಳುವಾಗಿಲ್ಲ ಹೇಳುವಾಗಿಲ್ಲ ಯಾಕೆ ಇಲ್ಲಿ ಕೂಡ ಮಿಸ್ ಯೂಸ್ ಆಗತ್ತೆ ಅದು ಕೂಡ ಅಕೌಂಟೇಬಲ್ ಆಗುತ್ತೆ ಅಲ್ವಾ ಮಾಡುವಂತ ದೊಡ್ಡ ಸಮಸ್ಯೆ ಅಂತ ಹೇಳಿ ಚುನಾವಣಾ ಆಯೋಗ ಇವತ್ತು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡುವಂತ ಇವತ್ತು ಕಳೆದ ಬಾರಿ ಅದೇ ಪ್ರಾಬ್ಲಮ್ ಆಗಿತ್ತು ಸ್ಕ್ರೀನ್ ನೋಟ್ ಮಾಡ್ತೀರಿ ಇದು ನಂಬರ್ ಒನ್ ಹೆಡ್ ಟು ದಿ ಎಲೆಕ್ಷನ್ ಕಮಿಷನ್ ಟು ಕಂಟ್ರೋಲ್ ದಿ ಸೋಷಿಯಲ್ ಮೀಡಿಯಾ ಈಗ ನಾವು ಭಾರತದಲ್ಲಿ ಒಟ್ಟು ಎಷ್ಟು ಮತದಾರರು ಇದ್ದಾರೆ ಸರ್ ಅನ್ನೋದರ ಬಗ್ಗೆ ನಾವೀಗ ನೋಡೋದಾದ್ರೆ ಅಲ್ಲಿ ಒಟ್ಟು ಮತದಾರರು ಎಷ್ಟು ಪುರುಷ ಮತದಾರರು ಎಷ್ಟು ಜನ ಇದ್ದಾರೆ ಹಾಗೆ ಮಹಿಳಾ ಮತದಾರರು ಎಷ್ಟು ಜನ ಇದ್ದಾರೆ ಯುವ ಮತದಾರರು ಅದರ ಜೊತೆಗೆ ನೂರು ವರ್ಷ ಮೇಲ್ಪಟ್ಟ ಮತದಾರರು ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಅಹ್ ಒಟ್ಟಾಗಿ ಇರುವಂತಹ ಮತದಾರರ ವಿವರವನ್ನ ಹೇಳೋದಾದ್ರೆ ತೊಂಬತ್ತ ಏಳು ಕೋಟಿ ತೊಂಬತ್ತ ಏಳು ಕೋಟಿ ಮಂದು ಮಂದಿ ಒಟ್ಟು ಮತದಾರರಿದ್ದಾರೆ ಅದರಲ್ಲಿ ಪುರುಷ ಮತದಾರರು ನಲವತ್ತೊಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಮಂದಿ ಇದ್ದಾರೆ ಮಹಿಳಾ ಮತದಾರರು ನಲವತ್ತ ಏಳು ಪಾಯಿಂಟ್ ಒಂದು ಐದು ಕೋಟಿ ಹಾಗೆ ಇತರರು ನಲವತ್ತ ಎಂಟು ಸಾವಿರದ ನಲವತ್ತ ನಾಲ್ಕು ಮಂದಿ ಇದ್ದಾರೆ ಇವಿಷ್ಟು ಭಾರತದಲ್ಲಿ ಇರುವಂತಹ ಮತದಾರರ ವಿವರ ಅದರಲ್ಲಿ ನಾವೀಗ ನೋಡೋದಾದ್ರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಮತದಾರರು ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಒಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಮಂದಿ ಇದ್ದಾರೆ ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತು ವರ್ಷದ ಒಳಗಿನ ಮತದಾರರು ನೋಡೋದಾದ್ರೆ ಹತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿ ಅದರ ಜೊತೆಗೆ ಅಹ್ ಪರ್ಸನ್ ವಿತ್ ಡಿಸಬಿಲಿಟಿ ಏಟಿ ಏಟ್ ಪಾಯಿಂಟ್ ತ್ರೀ ಫೈವ್ ಲಕ್ಷ ಜನರಿದ್ದಾರೆ ಹಾಗೆ ಎಂಬತ್ತು ವರ್ಷ ಮೇಲ್ಪಟ್ಟ ಮತದಾರರು ಒಂದು ಪಾಯಿಂಟ್ ಎಂಟು ಐದು ಕೋಟಿ ಇದ್ದಾರೆ ಹಾಗೆ ನೂರು ವರ್ಷ ಮೇಲ್ಪಟ್ಟ ಮತದಾರರು ಎರಡು ಪಾಯಿಂಟ್ ಮೂರು ಎಂಟು ಲಕ್ಷ ಮಂದಿ ಇದ್ದಾರೆ ಇವಿಷ್ಟು ನಮ್ಮ ಭಾರತದಲ್ಲಿ ಇರುವಂತಹ ಮತದಾರರ ವಿವರ ಸರ್ ಇಷ್ಟು ಈಗ ನಾನು ಹೇಳಿರುವಂತದ್ದು ಈಗ ಭಾರತದಲ್ಲಿ ಇರುವಂತಹ ಮತದಾರರ ವಿವರ ಈಗ ನಾವು ವಿರಾಮಕ್ಕಿಂತ ಮುಂಚೆ ನಾವು ನೀತಿ ಸಂಹಿತೆಯ ಬಗ್ಗೆ ಮಾತಾಡಿದ್ವಿ ಏನೆಲ್ಲ ನಿಯಮಗಳು ಜಾರಿಯಾಗಿರ್ತದೆ ಈ ಸಂದರ್ಭದಲ್ಲಿ ನೀವು ಹೇಳಿದ್ರೆ ಇವತ್ತಿನಿಂದ ಜೂನ್ ನಾಲ್ಕರ ತನಕ ಅಂದ್ರೆ ಫಲಿತಾಂಶ ಹೊರಬೀಡುವ ತನಕವೂ ಕೂಡ ನಿಯಮ ಜಾರಿಯಲ್ಲಿರ್ತದೆ ಒಂದು ವೇಳೆ ಸರ್ ಈ ನಿಯಮವನ್ನ ಬ್ರೇಕ್ ಮಾಡಿದ್ರೆ ಏನಾಗ್ತದೆ ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಯಾಕೆ ಕೇಳಿದ್ರೆ ಒಂದು ವೇಳೆ ನಾನು ಒಬ್ಬ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡಿದಾಗ ಕೂಡ ಖಂಡಿತವಾಗಿ ಕಾನೂನಾತ್ಮಕ ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು ಯಾರು ನೀತಿ ಸಂಹಿತೆಯನ್ನು ಉಲ್ಲಂಘಿಸ್ತಾರೆ ಅವರಿಗೆ ನಾವು ಚುನಾವಣೆ ಈ ನೀತಿ ಸಂಹಿತೆಯನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಚಾರಗಳ ಮೇಲೂ ಕೂಡ ಎಫ್ ಐ ಆರ್ ಹಾಕಿದ್ದುಂಟು ನಾನು ಕೂಡ ಎಫ್ ಐ ಆರ್ ಹಾಕಿದ್ದುಂಟು ನನ್ನ ಅನುಭವದ ಪ್ರಕಾರ ನಾನು ಎನಿಸ್ಕೊಂಡಿದ್ದೆ ಎಫ್ ಐ ಆರ್ ಹಾಕಿದ ತಕ್ಷಣ ಅವರು ಮುಂದೆ ಕೋರ್ಟಿಗೆ ಬರಬೇಕಾಗತ್ತೆ ಅಥವಾ ಅವರ ಒಂದು ಆಯ್ಕೆ ಆದಂಥ ಪ್ರಕ್ರಿಯೆ ನಿಂತು ಹೋಗುತ್ತೆ ಎಲ್ಲ ತುಂಬ ನನ್ನ ತಲೆಯಲ್ಲಿತ್ತು ಆದರೆ ಅಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗಲಿಲ್ಲ ಅದು ಹೇಳಿದ್ರೆ ಎನ್ಕ್ವೈರಿ ಕೂಡ ಬಾರದಿದ್ದ ಸಂದರ್ಭ ಉಂಟು ಆದರೆ ಯಾವಾಗ ಬರ್ತ ಕೇಳಿದರೆ ಯಾರಾದರೂ ಅದನ್ನು ಕ್ವಶನ್ ಮಾಡ್ತಾ ಹೋದರೆ ಯಾಕೆ ನೀವು ಕ್ವಶನ್ ಅವ್ರು ಎಫ್ ಐ ಆರ್ ಹಾಕಿ ಏನು ಮಾಡಲಿಲ್ಲ ಅಂತ ಹೇಳಿ ಇನ್ನೂ ಯಾರು ಹೋದರೆ ಆವಾಗ ಅದು ಮುನ್ನೆಲೆಗೆ ಬರ್ತದೆ ಮತ್ತೆ ಚರ್ಚೆಗೆ ಬರ್ತದೆ ಮತ್ತು ಮತ್ತೆ ಕೋರ್ಟಿಗೆಲ್ಲ ಹೋಗ್ಬೋದು ಇಲ್ಲಿದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕೇಳಿದರೆ ಅಲ್ಲಿಗೆ ನಿಂತು ಬಿಡುತ್ತೆ ಒಮ್ಮೆ ಚುನಾವಣೆ ಡಿಕ್ಲೇರ್ ಆಯಿತೋ ಅದೇನಾಗುತ್ತೋ ಅಲ್ಲಿಗೆ ನಿಂತುಬಿಡುತ್ತೆ ಆದರೆ ಕೆಲವು ಸಿವಿಯರ್ ಕೇಸಸ್ಗಳಿರುತ್ತೆ ನೀವು ಹಣ ಹಂಚಿದ್ದು ದಾಖಲಾಗಿದ್ದರೆ ಹಣ ಹಂಚಿದ್ದು ದಾಖಲಾಗಿದ್ದರೆ ಅಥವಾ ಬೇರೆ ಥರದ ರಾಂಗ್ ಆಗಿ ನೀವು ಚುನಾವಣೆ ನಡೆಸ ಬೂತ್ ಕ್ಯಾಪ್ಚರಿಂಗ್ ಮಾಡದಿದ್ದರೆ ಅಂಥ ಸಿವಿಯರ್ ಕೇಸಸ್ಗಳು ಮಾತ್ರ ಶಿಕ್ಷೆ ಅದು ಒಂದು ಚಿ ಚುನಾವಣಾ ಆಯೋಗದ ಗಮನಕ್ಕೆ ಬಂದು ಅದು ಶಿಕ್ಷೆಗೆ ಒಳಗಾಗಬಹುದು ಬಿಟ್ಟರೆ ಸಣ್ಣ ಪುಟ್ಟ ವಿಚಾರಗಳು ಬರೀ ಒಂದು ಕೋಲ್ ಹಿಡ್ಕೊಂಡು ನಾವು ಕ್ಲಾಸ್ನಲ್ಲಿ ಮಕ್ಕಳನ್ನು ಎದುರಿಸಲಿ ಹಾಗೆ ಹಾಗಾದ್ರೆ ನಾನು ಯಾಕೆ ಅಂತ ಕೇಳಿದರೆ ಚುನಾವಣಾ ಆಯೋಗ ಪ್ರತಿಯೊಂದರು ಕೂಡ ಸೀರಿಯಸ್ ಆಗಿ ತೊಗೊಳ್ಬೇಕು ಓಕೆ ನಾನು ಹೇಳೋದು ಅಷ್ಟೇ ಯಾಕೆಂದರೆ ಒಂದು ಕೇಸ್ ಹಾಕಿದರೆ ಅದು ಏನು ಅಂತ ಒಂದು ಇತ್ಯರ್ಥ ಹೌದಾ ಹೌದಲ್ವ ಅಂತ ಅದನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆದರೆ ಒಂದು ಎಚ್ಚರಿಕೆ ಕೊಡ್ತಾ ಇರ್ತಾರೆ ಪ್ರತಿ ಕೂಡ ಚುನಾವಣಾ ಆಯೋಗ ಹೇಳುತ್ತೆ ಈ ನೀತಿ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅದಕ್ಕೋಸ್ಕರ ನಿಮ್ಮ ಟೆಸ್ಟ್ ಮಾಡುವಂತ ಕೆಲಸ ನಡೀತಾ ಇರ್ತದೆ ಹಾಗಂತ ನಾನು ಎಲ್ಲವೂ ಕೂಡ ನೀವು ಶಿಕ್ಷೆಗೆ ಒಳಗಾಗ್ತಿರಂತ ಹೇಳುದಿಲ್ಲ ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿಯಾಗಿ ಮಿಸ್ಯೂಸ್ ಆಗ್ತದೆ ಈ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಕೆಲವು ಒಬ್ಬರು ಪರವಾಗಿರ್ಬೋದು ಈ ಬಾರಿ ಹೇಗ ಕೇಳಿದ್ರೆ ಈಗಲೇ ಚುನಾವಣಾ ಆಯೋಗ ಎಚ್ಚರಿಕೆ ಕೊಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಂದು ರೀತಿಯಲ್ಲಿ ಅವಮಾನ ಮಾಡುವಂತದ್ದು ಮಾನಹಾನಿ ಮಾಡುವಂತಹದ್ದು ಸುಳ್ಳು ಸಂದೇಶಗಳನ್ನ ಹಾಕುವಂತಹದ್ದು ಅವರ ವ್ಯಕ್ತಿತ್ವ ಘಾಸಿಗೊಳಿಸುವಂಥದ್ದು ಪಕ್ಷವಿರೋ ಇದೆಲ್ಲ ಮಾಡಬಾರ್ದು ಖಂಡಿತವಾಗಿ ಮಾಡಬಾರ್ದು ಇದೇನಾಗುತ್ತೆ ಇದನ್ನೆಲ್ಲ ಈಸಿಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಉಂಟು ಕ್ರೈಮ್ ಉಂಟು ಸೆಲ್ಲೆ ಉಂಟು ಫೈಬರ್ ಸೆಲ್ಲೆ ಇರ್ತದೆ ಈಗ ಸೊ ಇದು ಕೂಡ ಚುನಾವಣಾ ಆಯೋಗ ಎಚ್ಚರಿಕೆ ಮಾಡಿದೆ ಇಂಥದ್ದಂಥ ಸುಳ್ಳು ಸುದ್ದಿಗಳನ್ನಾಗಲಿ ಈ ಮಾನಹಾನಿ ಮಾಡುವಂಥದ್ದಾಗಲಿ ಇದು ಮಾಡಬಾರ್ದು ನೀವು ಮತ್ತೆ ಒಂದು ವ್ಯಕ್ತಿಯ ಪ್ರಚಾರವನ್ನು ಇದ್ರ ಮೂಲಕ ಮಾಡುವಂತ ಇದು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೂ ಕೂಡ ಪಕ್ಷದ ಮೇಲೆ ನಿಯಂತ್ರಣ ಹೇರಿದೆ ಅಭ್ಯರ್ಥಿ ಕೂಡ ನಿಯಂತ್ರಣ ಇರುತ್ತೆ ಮಾತ್ರ ಒಬ್ಬ ಮತದಾರನಾಗಿ ಮಾಡಿದ್ರು ಕೂಡ ಅವನು ಕೂಡ ಅದಕ್ಕೆ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ ಖಂಡಿತವಾಗಿ ನಿಯಂತ್ರಿಸುತ್ತಾರೆ ಖಂಡಿತ ಸರ್ ಹಾಗೇನು ಈ ಮತದಾನವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ನಮ್ಮ ಈ ಚುನಾವಣಾ ಆಯೋಗ ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕಾಗುತ್ತೆ ಅಂದ್ರೆ ಮುಖ್ಯವಾಗಿ ಮೊದಲಿಂದ ಕೂಡ ನಂಬರ್ ಒನ್ ಹೆಡ್ಡಕ್ ಇದ್ದು ಚುನಾವಣೆ ಆಗಿ ಹೋಗಕ್ಕೆ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವುದು ಈಗಾಗಲೇ ನೀವು ಒಂದು ದಾಖಲೆ ಕೊಟ್ರಿ ಈ ದೇಶದಲ್ಲಿ ಸುಮಾರು ತೊಂಬತ್ತೇಳು ಕೋಟಿ ಮತದಾರರಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅವರ ಗಮನ ಹರಿಸಿದ್ದೇನೆ ಕೇಳಿದ್ರೆ ನೀವು ಹೇಳಿದಂತ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಅಲ್ಲಿ ಸುಮಾರು ಮತದಾರರ ಸಂಖ್ಯೆ ನೀವು ನನಗೆ ಒಂದು ಅಂಶ ಕೊಟ್ರಿ ಎಷ್ಟೊಂದು ಕೋಟಿ ಹೇಳಿದ್ರೆ ಎರಡು ಒಂದು ಯಾಕೆ ಹೌದು ನಿಮ್ಗೆ ಗೊತ್ತಿದೆ ಯಾಕೆ ಕೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ತರುವುದರ ಮೂಲಕ ನಮ್ಮ ಮತದಾನ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದ್ನೆಂಟಕ್ಕೆ ಇಳಿಸಿದ್ರು ಇಪ್ಪತ್ತೊಂದಿತ್ತು ಹದಿನೆಂಟು ಕೇಳಿಸಿದ್ದೀನಿ ಅದರ ಉದ್ದೇಶ ಏನಾಗಿತ್ತು ಕೇಳಿದ್ರೆ ಹೆಚ್ಚಿನ ಯುವ ಮತದಾರರು ಮತಕಟ್ಟಿಗೆ ಬರಬೇಕು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಭಾಗವಹಿಸಬೇಕು ಆದರೆ ಆ ಪ್ರಮಾಣದಲ್ಲಿ ಯುವ ಮತದಾರರು ಮತಕಟ್ಟಿಗೆ ಬರಲೇ ಇಲ್ಲ ಅವರನ್ನು ಹೇಗೆ ತರುವುದನ್ನು ನಂಬರ್ ಒನ್ ಹೆಡ್ಡೆಕ್ಕಿತ್ತು ನಾನು ಅದಾಗಲೇ ಹೇಳಿದಾಗೆ ಇತ್ತೀಚಿನ ಒಂದು ವೇವ್ ಉಂಟು ವೇವ್ ಉಂಟು ಅದು ಸೋಷಿಯಲ್ ಮೀಡಿಯಾ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಯುವ ಮತದಾರರು ಬರ್ತಾ ಇದ್ದಾರೆ ಅದು ಹೆಚ್ಚಿನ ಪ್ರಮಾಣದಲ್ಲ ಒಂದು ಐದಾರು ಈಗ ಟರ್ನ್ ಆಗ್ತಾ ಇದ್ದಾರೆ ಆದ ಕಾರಣ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ಮತದಾನದ ಪ್ರಮಾಣ ಈಗ ಅರವತ್ತು ಬಂದಿದೆ ಮೊದಲು ಸಾವಿರದ ಒಂಬೈನೂರ ಇಸವಿಯಲ್ಲಿ ಕೂಡ ಅದು ಕೇವಲ ಇಂದ ಕೆಳಗಿತ್ತು ಓವರ್ ಆಲ್ ಮತದಾನ ಪ್ರಮಾಣ ಅರವತ್ತು ಪರ್ಸೆಂಟ್ ಕೆಳಗಿತ್ತು ಅದು ಮುಖ್ಯ ಕಾರಣ ಕೇಳಿದ್ರೆ ಯುವ ಮತದಾರರು ಮೊದಲಿಂದ ಕೂಡ ಯುವ ಮತದಾರರು ಮತಕಟ್ಟೆಗೆ ಬರ್ಲಿಕ್ಕೆ ಹಿಂಜರಿತಾ ಇದ್ರು ನಿಮ್ಗೆ ಗೊತ್ತಿದೆ ಅವ್ರು ಯಾಕೆ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಕೇವಲ ಬೆಂಗಳೂರು ನಗರ ಪ್ರದೇಶದಲ್ಲಿ ಕೇವಲ ನಲವತ್ತೈದು ನಲವತ್ನಾಲ್ಕು ಪರ್ಸೆಂಟ್ ವೋಟಿಂಗ್ ನೋಡಿ ಯುವ ಮತದಾರರಲ್ಲಿ ಐಟಿ ಬಿ ಟಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿದ್ದಾರೆ ಯಾರು ಕೂಡ ಬರಲ್ಲ ಐಟಿ ಬಿಟಿ ಇದ್ದಾರೆ ಎಲ್ಲ ಸಂಬಳ ತಗೊಳ್ತಾರೆ ಅವರೇನು ಇರ್ತಾರೆ ಮತಗಟ್ಟೆ ಮಾತ್ರ ಬರೋಲ್ಲ ಆದ್ರೆ ಇತ್ತೀಚಿನ ಟ್ರೆಂಡ್ ಸ್ವಲ್ಪ ಬದಲಾಗಿದೆ ಖಂಡಿತವಾಗಿ ಮತದಾನದ ಪ್ರಮಾಣ ಬಂದಾಗ ನಾನು ಎಪ್ರಿಸಿಯೇಟ್ ಮಾಡುವಂತಹದ್ದು ಗ್ರಾಮೀಣ ಪ್ರದೇಶದ್ದು ಗೊತ್ತಿದೆ ಹೆಬ್ರಿ ಅಂತ ಅಂತ ಏರಿಯಾ ಅಂತ ಪ್ರದೇಶದಲ್ಲಿ ನಾವು ಚುನಾವಣೆ ಕಾರ್ಯ ಮಾಡಿದ್ದೇವೆ ಆಗ ಅಂತ ಬಡತನ ಇರುವಲ್ಲಿ ಅಂತ ಟೆನ್ಷನ್ ಇರುವಂತ ಏರಿಯಾಗಳಲ್ಲಿ ಕೂಡ ಎಂಬತ್ತೈದು ಎಂಬತ್ತೇಳು ಪರ್ಸೆಂಟ್ ಮತದಾನ ಆಗುತ್ತೆ ಯಾರು ಪ್ರಜಾಪ್ರಭುತ್ವದಲ್ಲಿ ವಿದ್ಯಾವಂತರು ಎಷ್ಟು ಪ್ರಜ್ಞಾವಂತರು ಅಂತ ಕೇಳಿದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವ ಈ ಬಡತನದಲ್ಲಿ ಇರುವವರೇ ಯಾಕೆ ಕೇಳಿ ಎಲ್ಲಿವರೆಗೆ ಮತದಾರನಿಗೆ ಸಮಸ್ಯೆಗಳು ಇಲ್ಲವೋ ಅಲ್ಲಿವರೆಗೆ ಬರೋದಿಲ್ಲ ಮತಗಟ್ಟೆಗೆ ಯಾವ ಬರ್ತನ ಕೇಳಿದ್ರೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಇರಬೇಕು ಅಥವಾ ಏನಾದ್ರೂ ಆಸಕ್ತಿ ಇರಬೇಕು ನಾನು ಯಾಕೆ ಕೇಳಿದ್ರೆ ಈ ರೀತಿಯಲ್ಲಿ ಚುನಾವಣಾ ಆಯೋಗ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡಿದೆ ಬಹುಮುಖ್ಯವಾಗಿ ಇಲ್ಲಿ ಹೇಳಬೇಕಾದ್ರೆ ಒಂದು ಸ್ವೀಪ್ ಪ್ರೋಗ್ರಾಮ್ ಅಂತ ಇನ್ನು ಸ್ಟಾರ್ಟ್ ಮಾಡ್ತಾರೆ ಜಿಲ್ಲಾ ಕಚೇರಿಯಿಂದಲೇ ಶುರು ಮಾಡ್ತಾರೆ ಚುನಾವಣಾ ಆಯೋಗ ಮಾಡ್ತದೆ ಅಂದ್ರೆ ಮತದಾರನ್ನು ಎಚ್ಚರಿಸುವಂತ ಕೆಲಸ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ತಾರೆ ಸ್ವೀಪ್ ಅಂತ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಶನ್ ಇಲೆಕ್ಟ್ರಲ್ ಇದ ಪಾರ್ಟಿಸಿಪೇಷನ್ ಅಂತ ಇದೆ ಅದನ್ನು ಸ್ವೀಪ್ ಮಾಡಕ ಅಂದ್ರೆ ಅದನ್ನು ಬೇರೆ ಬೇರೆ ಮಾಧ್ಯಮ ಬಳಸ್ತಾರೆ ನಿಮ್ಮಂತ ಮಾಧ್ಯಮ ಪತ್ರಿಕಾ ಮಾಧ್ಯಮ ಐಕಾನ್ಸ್ ಬಳಸ್ಕೊಳ್ಬಹುದು ಯಾವ ಪಕ್ಷಕ್ಕೆ ಓಟ್ ಹಾಕುವಂತದ್ದಲ್ಲ ಇಲ್ಲಿ ಮತದಾನ ಮಾಡಿ ಮಾಡಿ ಅಂತ ಮಾಡುವಂತಹದ್ದು ನಾವು ಇವತ್ತು ನಿಮ್ಮ ವಾಹಿನಿ ಮೂಲಕ ಹೇಳುವುದು ನಷ್ಟನೆ ಯಾವ ಪಕ್ಷಕ್ಕೆ ಹಾಕಿ ಅದು ನಿಮಗೆ ಬಿಟ್ಟಿದ್ದು ನಾವು ಹೇಳುವಂತದ್ದು ನಮ್ಮ ಕೆಲಸ ಅಲ್ಲ ಅದು ಯಾರಿಗೆ ಹಾಕಿ ಆದ್ರೆ ಮತಕಟ್ಟೆಗೆ ಹೋಗಿ ಮತ ಹಾಕಿ ಅನ್ನುವಂತಹದ್ದು ನಮ್ಮ ಕೇಳುವ ಕೆಲಸ ಜವಾಬ್ದಾರಿ ಆ ಕೆಲಸವನ್ನು ನಿಮ್ಮಂತ ವಾಹಿನಿಗಳು ಮಾಡಬೇಕು ಅದು ಚುನಾವಣಾ ಆಯೋಗ ಮಾಡುತ್ತೆ ಆಗ ಎಲ್ಲ ಒಂದು ರೀತಿಯಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಒಂದು ನಿರೀಕ್ಷೆ ಇದೆ ಅಷ್ಟೇ ಹಾಗೆ ಸರ್ ಈಗ ಈ ಲೋಕಸಭಾ ಚುನಾವಣೆಯನ್ನ ನಡೆಸಲು ವೇಳಾಪಟ್ಟಿ ಕೂಡ ಅನ್ನ ಹೊರಡಿಸಿದ್ದಾರೆ ಸೊ ಈಗ ನಾವೀಗ ನೋಡ್ತಾ ಹೋಗೋಣ ಅಂದ್ರೆ ನಾಮಪತ್ರವನ್ನ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಪರಿಶೀಲನೆಯ ಕೊನೆ ದಿನಾಂಕ ಪರಿಶೀಲನೆಯ ದಿನಾಂಕ ಯಾವತ್ತು ಯಾವತ್ತಲ್ಲ ಅಂತ ನೋಡೋದಾದ್ರೆ ನಾವು ಸೊ ಚುನಾವಣೆ ಅಧಿಸ ಅಧಿಸೂಚನೆಯನ್ನ ಹೊರಡಿಸುವ ದಿನಾಂಕ ಮಾರ್ಚ್ ಅಂದ್ರೆ ಇಪ್ಪತ್ತ ಎಂಟನೇ ತಾರೀಕಿಗೆ ಚುನಾವಣೆ ನಾಮಪತ್ರವನ್ನ ಸಲ್ಲಿಸಲು ಕೊನೆಯ ದಿನಾಂಕ ಇರುವುದು ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಇರ್ತದೆ ನಾಮಪತ್ರವನ್ನ ಪರಿಶೀಲನೆ ಮಾಡುವ ದಿನಾಂಕ ಏಪ್ರಿಲ್ ಐದನೇ ತಾರೀಕಿಗೆ ಇರ್ತದೆ ನಾಮಪತ್ರವನ್ನ ಒಂದು ವೇಳೆ ಹಿಂದೆ ತೆಗೆದುಕೊಳ್ಳಲು ಇರುವಂತಹವರಿಗೆ ಕೊನೆಯ ದಿನಾಂಕ ಏಪ್ರಿಲ್ ಎಂಟನೇ ತಾರೀಕಿಗೆ ಇರ್ತದೆ ನಾಮಪತ್ರವನ್ನ ಪರಿಶೀಲನೆ ದಿನಾಂಕ ಏಪ್ರಿಲ್ ಐದಕ್ಕೆ ಆದ್ರೆ ನಾಮಪತ್ರವನ್ನು ಅವರಿಗೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಏಪ್ರಿಲ್ ಎಂಟನೇ ತಾರೀಕಿಗೆ ಇರ್ತದೆ ಇನ್ನು ಚುನಾವಣೆ ನಡೆಯುವ ದಿನಾಂಕ ಮತ್ತು ದಿನಾಂಕ ಇಪ್ಪತ್ತ ಆರು ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ಮತ ಎಣಿಕೆ ದಿನಾಂಕ ಜೂನ್ ನಾಲ್ಕನೇ ತಾರೀಕಿಗೆ ಅದು ಇವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಚುನಾವಣೆಯ ಪ್ರಕ್ರಿಯೆ ಮುಕ್ತಾಯವಾಗುವ ಮುಕ್ತಾಯವಾಗುವ ದಿನಾಂಕ ಜೂನ್ ಆರನೇ ತಾರೀಕಿಗೆ ಸರ್ ಮುಕ್ತಾಯಗೊಳ್ತದೆ ಇಪ್ಪತ್ತ ಆರು ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ಮತ ಎಣಿಕೆ ದಿನಾಂಕ ಜೂನ್ ನಾಲ್ಕನೇ ತಾರೀಕು ಜೂನ್ ಆರರ ತನಕ ಇರ್ತದೆ ಇವಿಷ್ಟು ಅಂದ್ರೆ ಇವತ್ತಿನ ವೇಳಾಪಟ್ಟಿಯಲ್ಲಿ ಬಂದಿರುವಂಥದ್ದು ಸರ್ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಐದು ವರ್ಷ ಆಗಿದೆ ಮತದಾನ ಅವಾಗ್ಲೇ ಮಾತಾಡುವಾಗ ಹೇಳಿದ್ರು ಸರ್ ಅಂದ್ರೆ ಅರವತ್ತ ಏಳು ಪರ್ಸೆಂಟ್ ಮತದಾನ ಆಗಿದ್ದು ಅಂದ್ರೆ ಲಾಸ್ಟ್ ಟೈಮ್ ನಾವು ಕಂಪೇರ್ ಮಾಡಿದ್ರೆ ಸೊ ಇನ್ನು ಎಪ್ಪತ್ತ ಐದರ ಗಡಿ ದಾಟ್ಲಿಲ್ಲ ಅಂದ್ರೆ ಇದಕ್ಕೆ ಕಾರಣ ಏನಿರಬಹುದು ಅನ್ನುವಂತದ್ದು ಒಂದನೇದಾಗಿ ಮತದಾರರಿಗೆ ಒಂದು ರೀತಿಯ ಅಲರ್ಜಿ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆ ಅದು ಬೇರೆ ಅಲರ್ಜಿ ಅಂತ ಹೇಳಿದ್ರೆ ಯಾವ ಪಕ್ಷ ಬಂದ್ರೆ ಏನು ಚುನಾವಣೆ ಏನು ನಮಗೇನಾಗಬೇಕು ಅಂತ ಮುಖ್ಯವಾಗಿ ಎಜುಕೇಟೆಡ್ ಕ್ಲಾಸ್ ನಲ್ಲಿ ನಾನು ಮುಖ್ಯವಾಗಿ ಪ್ರಶ್ನೆ ಮಾಡುವುದು ಎಜುಕೇಟೆಡ್ ಕ್ಲಾಸ್ ನಲ್ಲಿ ಇವತ್ತು ಏನಾಗ್ತದೆ ಕೇಳಿದರೆ ನಮ್ಮಲ್ಲಿ ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದರೆ ಇವತ್ತು ಅದೆಷ್ಟೋ ಜನ ಎಜುಕೇಟೆಡ್ ಇದು ಉಡುಪಿ ಅಂತ ಇಟ್ಕೊಳ್ಳಿ ಮಣಿಪಾಲ ಅಂತ ಇಟ್ಕೊಳ್ಳಿ ಅವ್ರು ಏನು ಮಾಡಿರ್ತಾರೆ ಕೇಳಿದರೆ ಅವ್ರು ಎನ್ರೋಲ್ ಮಾಡಿರ್ತಾರೆ ಇಲ್ಲಿ ಮತ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ ಅವರು ಎಲ್ಲೋ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇರ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ ಅವರಿಗೆ ಇಲ್ಲಿ ಆ ದಿನ ಬಂದು ಮತ ಹಾಕಬೇಕನ್ನೋ ಒಂದು ಪ್ರಜ್ಞೆ ಇಲ್ಲ ಅಷ್ಟು ಖರ್ಚು ಮಾಡಿ ಬಂದು ಹಾಕಬೇಕಾ ನಾನು ಯಾಕೆ ಬರಬೇಕು ಈ ಒಂದು ರೀತಿಯ ಲೆತರ್ಜಿ ಉಂಟಲ್ಲ ಈ ರೀತಿಯ ಒಂದು ಮನೋ ಭಾವನೆ ಉಂಟಲ್ಲ ಇದು ಒಂದು ಕಾರಣ ಆಗುತ್ತೆ ಮಾ ಮಾತ್ರ ಅಲ್ಲ ಇನ್ನು ಇರ್ತದೆ ಮತಕಟ್ಟೆಗೆ ಹೋಗುವಾಗ ಮತಕಟ್ಟೆಯಲ್ಲಿ ಕ್ಯೂನಲ್ಲಿ ನಿಲ್ಲಬೇಕು ಹಿಂದೆ ಇತ್ತು ಮತಗಟ್ಟೆ ಕ್ಯೂ ನಿಲ್ಲದಿಲ್ಲ ನಾನು ಯಾಕೆ ನಿಲ್ಲಬೇಕು ಗಂಟೆ ಕಟ್ಲಿಕ್ಕೆ ಕಾಯಬೇಕು ಯಾರ್ದೋ ಅಂದ್ರೆ ಈ ರೀತಿಯ ಒಂದು ಸೋಮಾರಿತನ ಉಂಟಲ್ಲ ಪ್ರಜಾಪ್ರಭುತ್ವ ಬಗ್ಗೆ ಕಾಳಜಿ ಇರುವಂತ ಜನರಿದ್ರು ಆದ್ರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಪ್ರಜ್ಞೆ ಬರ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಾವು ಭಾಗವಹಿಸಬೇಕು ನಮ್ಮ ಮತಕ ಯಾಕೆ ಕೇಳಿದ್ರೆ ಬಂದು ಹೇಳ್ತೇನೆ ಸರ್ಕಾರ ಕೆಟ್ಟದ್ದು ಒಳ್ಳೆಯದು ಯಾವುದೇ ಬರಲಿ ಅದನ್ನು ಟೀಕಿಸುವ ಹಕ್ಕು ನಿಮಗೆ ಯಾವಾಗ ಗೊತ್ತುಂಟ ನೀವು ಮತ ಹಾಕಿದ್ರೆ ಮಾತ್ರ ಮತ ಹಾಕದ ಸರ್ಕಾರ ಕೆಟ್ಟದ್ದು ಬಂದಿದೆ ಒಳ್ಳೇದು ಬಂದಿದೆ ಸರ್ಕಾರ ಟೀಕಿಸುವ ಸರ್ಕಾರ ಮಾಡುವ ಪ್ರತಿಯೊಂದು ಕಾನೂನು ನನ್ನನ್ನು ನಿಮ್ಮನ್ನು ತಲುಪುತ್ತೆ ಅಲ್ವಾ ನಾವು ತಲುಪತ್ತೆ ನಾವು ಮತ ಹಾಕ್ಲಿಲ್ಲ ನನ್ಗೆ ಕಾನೂನು ಅಪ್ಲೈ ಆಗುವುದಿಲ್ಲ ಅಂತ ಹೇಳಿಕ್ ಆಗುದಿಲ್ಲ ಆದ ಕಾರಣ ಸರ್ಕಾರವನ್ನು ರೂಪಿಸುವಂತ ಶಕ್ತಿ ನಿಮ್ಮಲ್ಲಿ ಇದ್ದಾಗ ನೀವು ಅದು ಮತ ಹಾಕ್ಲೇಬೇಕು ಈ ಪ್ರಜ್ಞೆ ಪ್ರತಿಯೊಬ್ಬ ಮತದಾರನಲ್ಲಿ ಬರಬೇಕಾಗತ್ತೆ ಬರೀ ನಾವು ಶಾಲಾ ಕಾಲೇಜುಗಳಲ್ಲಿ ಕೊಡುವಂಥ ಶಿಕ್ಷಣ ಏನಿದೆ ನಿಮ್ಮನ್ನು ಕಂಪ್ಯೂಟರ್ ಎಕ್ಸ್ಪರ್ಟ್ ಮಾಡ್ಬೋದು ನಿಮ್ಮನ್ನು ವಿಜ್ಞಾನಿ ಮಾಡ್ಬೋದು ಆದರೆ ಪ್ರಜಾಪ್ರಭುತ್ವ ಶಿಕ್ಷಣವನ್ನು ನಾವು ಕೊಡಬೇಕಾಗತ್ತೆ ಪ್ರಜಾಪ್ರಭುತ್ವ ಶಿಕ್ಷಣ ಕೊಟ್ಟಾಗ ಎಲ್ಲೋ ದೇಶ ರಾಷ್ಟ್ರ ಚುನಾವಣೆ ಸರ್ಕಾರ ಜನಪ್ರತಿನಿಧಿಗಳು ಏನು ಈ ಜವಾಬ್ದಾರಿನ ಮೂಡಿಸ್ಬೇಕಾಗತ್ತೆ ಇದು ನಮ್ಮ ಯುವಕರಲ್ಲಿ ಆಗಲಿ ಯುವತಿಯರಲ್ಲಿ ಆಗಲಿ ಹೊಸ ಪೀಳಿಗೆಯಲ್ಲಿ ಇಲ್ಲ ಅಲ್ವಾ ಹಿಂದಿನವರಿಗೆ ಕಾಳ ಯುವತಿಯವರಿಗೆಲ್ಲ ಇದು ನಾವು ಮೂಡಿಸಬೇಕಾಗತ್ತೆ ಸರಿ ಈ ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ವಯಸ್ಸಾದವರಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಸರಿ ಒಳ್ಳೆ ಪ್ರಶ್ನೆ ಕೇಳಿ ಯಾಕೆ ಕೇಳಿದ್ರೆ ಇವತ್ತು ಕೂಡ ಮುಖ್ಯ ಚುನಾವಣಾ ಅಧಿಕಾರಿಗಳು ಇದ್ರ ಬಗ್ಗೆ ಉಲ್ಲೇಖಿಸಿದ್ರು ಕಳೆದ ಬಾರಿ ಕೂಡ ನಮ್ಮ ಇಪ್ಪತ್ ಮೂರಲ್ಲಿ ನಡೆದಂತ ವಿಧಾನ ಪರಿಷತ್ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಇದಕ್ಕೆ ವ್ಯವಸ್ಥೆ ಮಾಡಿದ್ರು ಯಾರಲ್ಲೇ ಎಂಬತ್ತೈದು ವರ್ಷದ ಮೇಲ್ಪಟ್ಟು ಅನಾರೋಗ್ಯ ಇರಬಹುದು ಅಥವಾ ಭೂತಿಗೆ ಚುನಾವಣಾ ಮತಗಟ್ಟೆಗೆ ಬಂದು ಹಾಕಲಿಕ್ಕೆ ಸಾಧ್ಯ ಮತ ಹಾಕಲಿಕ್ಕೆ ಸಾಧ್ಯ ಆಗುದಿಲ್ಲ ಅವ್ರಿಗೆ ಅವ್ರಿಗೆ ಒಂದು ಪ್ರೊವಿಜನ್ ಇಟ್ಟಿದ್ದಾರೆ ಮೊದಲಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಒಂದು ಲೆಟರ್ ಅಪ್ಲಿಕೇಶನ್ ಕೊಡಬೇಕು ನಮಗೆ ಮತ ಕಟ್ಟಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಆರೋಗ್ಯದ ಕಾರಣ ಪ್ರಾಯದ ಕಾರಣ ಸೊ ನಮಗೆ ನೀವು ಮನೆಗೆ ಬಂದು ನಮ್ಮ ಮತವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಬೇಕು ಆಗ ಏನ್ ಮಾಡ್ತಾರೆ ಚುನಾವಣಾ ಅಧಿಕಾರಿಗಳು ಅದಕ್ಕೋಸ್ಕರ ಹೊಸ ಒಂದು ಟೀಮ್ ಅನ್ನೇ ಮಾಡಿರ್ತಾರೆ ಅವರು ನಿಮ್ಮ ಮನೆಗೆ ಬಂದು ಅಥವಾ ನಮ್ಮ ಮನೆಗೆ ಬಂದು ಅಂತ ಮತದಾರರ ಕೈಯಿಂದ ಮತವನ್ನು ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಅದು ಕೌಂಟಿಗೆ ಬರ್ತದೆ ಅಂದ್ರೆ ಈ ಪ್ರೊವಿಜನ್ ಈ ಸರಿ ಮಾಡಿದ್ದಾರೆ ಖಂಡಿತವಾಗಿ ಎಲ್ರಿ ಯಾರು ಕೂಡ ಒಬ್ಬ ವ್ಯಕ್ತಿ ಕೂಡ ಮತಕಟ್ಟೆ ಇಲ್ಲದೆ ಅಥವಾ ಮತದಾನ ಮಾಡಲಿಕ್ಕೆ ಸಾಧ್ಯ ಆಗದೆ ವಂಚಿತನಾಗಬಾರ್ದು ಅನ್ನುವ ರೀತಿಯಲ್ಲಿ ಚುನಾವಣಾ ಆಯೋಗ ಅತ್ಯಂತ ಕಾಳಜಿಯುಕ್ತವಾಗಿ ಕೆಲಸವನ್ನು ಮಾಡ್ತಾ ಹಾಗೆ ಕೆಲವು ನಿಮಿಷಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಸೊ ಅವ್ರ ಆ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಇವಾಗ ನೋಡ್ಕೊಂಡು ಬರೋಣ ಸೊ ವೀಕ್ಷಕರೇ ಇವತ್ತು ನಡೆದಂತಹ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರುವಂತಹ ಕೆ ವಿದ್ಯಾಕುಮಾರಿ ಅವರು ಏನ್ ಹೇಳಿದ್ದಾರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತ್ರ ನೋಡೋಣ ಬನ್ನಿ ನಮಗೆ ಅನುಮತಿ ಯಾಕೆ ತಗೊಳ್ಳೋದು ಅಂದ್ರೆ ಒಂದು ಕಾರ್ಯಕ್ರಮ ಆಗೋದು ನಾಳೆ ಆ ಪ್ರಿಕಾಷನ್ಸ್ ತಗೊಳ್ತಾ ಇದ್ದೀವಿ ನಾಳೆ ಯಾರಾದ್ರಲ್ಲಿ ಚುನಾವಣಾ ನೀತಿ ಸಮೇತ ಉಲ್ಲಂಘನೆ ಆಗಿದೆ ಯಾರು ಅದ್ರಲ್ಲಿ ಮಿಸ್ಯೂಸ್ ಆಗಿದೆ ಮಾಡಿದ್ದಾರೆ ಆ ಸಂದರ್ಭನ ಅಂತ ಹೇಳಿದ್ರೆ ನಮ್ಗೂ ಗೊತ್ತಾಗೋದಿಲ್ಲ ನಮಗೆ ಮೊದಲೇ ಅದರ ಬಗ್ಗೆ ಮಾಹಿತಿ ಇದ್ದು ಅವ್ರ ಅನುಮತಿ ತಗೊಂಡ್ರೆ ಅಂಥ ಕಡೆ ನಮ್ಮ ಎಫ್ ಎಸ್ ಡಿ ಟೀಮು ಎಸ್ ಎಸ್ ಡಿ ಟೀಮು ಹೋಗಿ ಗಮನ ಇಟ್ಕೊಳ್ಳೋದಕ್ಕಾಗುತ್ತೆ ಅದರಿಂದಾಗಿ ಒಂದು ನೋಡೋದಕ್ಕಾಗುತ್ತೆ ಮತ್ತು ನಮಗೂ ಕೂಡ ಅವರ ಅನುಮತಿ ತೊಗೊಂಡಿದ್ರೆ ಅವರಿಗೂ ಕೂಡ ಒಂದು ಇದಿರುತ್ತೆ ಚುನಾವಣಾ ನೀತಿ ಚುನಾವಣೆ ಜಾರಿಯಲ್ಲಿದೆ ಈ ಸಂದರ್ಭ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಯಾವುದೇ ರೀತಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಬಾರ್ದು ಅಂತ ಅವರಿಗೂ ಕೂಡ ಒಂದು ಅರಿವಿಗೆ ಬರುತ್ತೆ ಇಲ್ಲದಿದ್ರೆ ಯಾರು ಹೋಗ್ತಾರೆ ಅಲ್ಲಿ ಏನ್ ಯಾರೋ ವಿಡಿಯೋ ಮಾಡೋದು ಮತ್ತೊಂದು ಕಡೆ ದೂರ ಹಾಕುದು ಅದು ಮತ್ತೆ ಆಗ ನಾವು ಕಾನೂನು ಅದು ಪ್ರೂವ್ ಆದ್ರೆ ನಾವು ಕ್ರಿಮಿನಲ್ ಕೇಸೇ ಫೈಲ್ ಮಾಡ್ಬೇಕಾಗತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣದ ಗೋಸ್ಕರ ಎಲ್ಲರೂ ಕೂಡ ಜಾತ್ರೆ ಅಥವಾ ಏನೇ ಮಾಡುವಾಗ ಕಾರ್ಯಕ್ರಮ ಇರುವಾಗ ಅವ್ರ ಅನುಮತಿ ತಗೊಳ್ಳುವಂಥದ್ದು ಒಳ್ಳೆದಾಗಿರೋ ಕಾರ್ಯಕ್ರಮ ನಿಗದಿ ಆಗಿರೋ ಕಾರ್ಯಕ್ರಮ ಅನುಮತಿ ಕೊಡ್ತೇವೆ ಹೌದು ನಿಗದಿ ಆಗಿರೋ ಕಾರ್ಯಕ್ರಮ ಇರ್ಬೋದು ಹೊಸ ಕಾರ್ಯಕ್ರಮ ಎಲ್ಲದಕ್ಕೂ ಅನುಮತಿ ತಗೊಳ್ಬೇಕು ನಾಳೆ ಎರಡು ದಿನ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅಥವಾ ಸ್ಥಳೀಯ ಬೋರ್ಡಿಯಿಂದ ಅನುಮತಿ ತಗೊಂಡಿದ್ರೆ ಅದಕ್ಕೆ ನಾವು ಪುನಃ ಅರ್ಜಿ ಹಾಕೋದು ಬೇಡ ಈಗಾಗಲೇ ಅದನ್ನು ಮತ್ತೆ ಈಗಾಗಲೇ ಅನುಮತಿ ತಗೊಂಡಿದ್ರೆ ಪೊಲೀಸ್ ನಾಳೆ ಮತ್ತು ನಾಳೆದಿಗೆ ಸಂಬಂಧಪಟ್ಟ ಎರಡು ದಿನಗಳಿಗೆ ಸಂಬಂಧಪಟ್ಟ ಹಾಗೆ ಉಳಿದ ಎಲ್ಲ ಕಾರ್ಯಕ್ರಮಗಳಿಗೆ ಹೊಸದಾಗಿ ಅನುಮತಿ ತಗೊಳ್ಬೇಕು ಮಾಡಬೇಕು ಹ್ಮ್ ಹ್ಮ್ ಮತ್ತೆ ಯಾವುದೇ ಈಗ ಕಾರ್ಯಕ್ರಮಗಳು ಖಾಸಗಿ ಕಾರ್ಯಕ್ರಮಗಳು ಮತ್ತೆ ಇನ್ನೊಂದ್ರಲ್ಲಿ ಆದ್ರೆ ಯಾರಾದ್ರೂ ಪೊಲಿಟಿಕಲ್ ಅದರಲ್ಲಿ ಭಾಗವಹಿಸಿದಾಗ ಅದು ಚುನಾವಣೆ ಎಕ್ಸ್ಪೆಂಡಿಚರ್ ವೆಚ್ಚಕ್ಕೂ ಕೂಡ ಇದಾಗುತ್ತೆ ಅಟ್ರಾಕ್ಟ್ ಆಗುತ್ತೆ ಮದುವೆ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು ಬಟ್ ಭಾಗವಹಿಸುವ ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರಚಾರ ಮಾಡ್ಬಾರ್ದು ಮಾತಾಡಬಾರ್ದು ಏನಿಲ್ಲ ಹೋಗಿ ಬರುವಂಥದ್ದು ಆಗಬೇಕಾಗುತ್ತೆ ಅಲ್ಲ ಆ ರೀತಿ ಯಾರು ಕೂಡ ಬಹಿರಂಗವಾಗಿ ನಾವು ಇಂಥವ್ರಿಗೆ ಮತ ಚಲಾಯಿಸ್ತೇವೆ ಅಥವಾ ಇಂಥವ್ರಿಗೆ ಮತ ಅಂತ ಮದುವೆ ಇದರಲ್ಲಿ ಕೇಳುವುದಕ್ಕೆ ಅವಕಾಶ ಇಲ್ಲ ಅವರು ಕೂಡ ನಾವು ಇಂಥವ್ರಿಗೆ ಮತ ಅಂತ ಹೇಳುವ ಹಾಗಿಲ್ಲ ಬಹಿರಂಗವಾಗಿ ನಮ್ಮ ಕಾನ್ಫಿಡೆನ್ಷಿಯಲ್ ಆಗಿದೆ ಅಥವಾ ರಹಸ್ಯ ಮತದಾನ ನಮ್ಮಲ್ಲಿ ಇರುವಂತದ್ದು ಅದರಿಂದಾಗಿ ಓಪನ್ ಆಗಿ ಎಲ್ಲೂ ಕೂಡ ಬಹಿರಂಗಪಡಿಸುವ ವಿಭಿನ್ನವಾಗಿ ಮದುವೆ ಆಗೋದು ಬೇರೆ ರೀತಿಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಚುನಾವಣೆ ನೀತಿ ಸಮೇತ ಉಲ್ಲಂಘನೆ ಆಗೋ ರೀತಿಯಲ್ಲಿ ಮದುವೆ ಆಗ್ಬಾರ್ದು ಕ್ರಿಕೆಟ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಬೇಕು ಯಾಕಂದ್ರೆ ಸ್ಪಾನ್ಸರರ್ಸ್ ಇರ್ತಾರೆ ಚುನಾವಣೆ ಇದಕ್ಕೆ ಕ್ರಿಕೆಟ್ ಇರ್ಬೋದು ಉತ್ಸವಗಳು ಕಡಲು ಉತ್ಸವ ಅಂತ ಮಾಡ್ತಾರೆ ಅಲ್ಲಿ ಡಿನ್ನರ್ ಪಾರ್ಟಿಗಳನ್ನು ಅರೇಂಜ್ ಮಾಡ್ತಾರೆ ಯಾರು ಸ್ಪಾನ್ಸರ್ ಅಸ್ಸು ಅದರ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತಿಲ್ಲ ಅದರಿಂದಾಗಿ ಅದರ ಮೇಲೆ ಕಣ್ಣಿಡ್ಬೇಕಾಗುತ್ತೆ ಈ ಕಾರಣಕ್ಕೋಸ್ಕರ ಅನುಮತಿ ತಗೊಳ್ಳೇ ಕಡ್ಡಾಯವಾಗಿ ಬೇರೆ ಬೇರೆ ಉತ್ಸವಗಳನ್ನು ಮಾಡ್ತಾರೆ ಈವನು ದೇವಸ್ಥಾನಗಳ ಜಾತ್ರೆ ಇರ್ಬೋದು ನೇಮಕೋಲ ಇರ್ಬೋದು ಎಲ್ಲದಕ್ಕೂ ಕೂಡ ಅದು ಯಾಕಂದ್ರೆ ಅಲ್ಲಿ ಯಾರಾದರೂ ವಿಶೇಷವಾಗಿ ಊಟದ ವ್ಯವಸ್ಥೆ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ನಮ್ಗದು ಗೊತ್ತಾಗಬೇಕು ಆ ಕಾರಣಕ್ಕೋಸ್ಕರ ಅನುಮತಿ ತಗೊಳ್ಬೇಕಾಗುತ್ತೆ ಮೈಕ್ ಹತ್ತರ ನಂತರ ಇಲ್ಲ ಬೆಳಗ್ಗೆ ಆರರಿಂದ ಬೆಳಿಗ್ಗೆ ಆರರಿಂದ ಸಂಜೆ ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ಅವಕಾಶ ಇರುವಂತದ್ದು ಹತ್ತರ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ಮೈಕ್ ಇರಬಹುದು ಡಿಜೆ ಸೌಂಡ್ ಇರಬಹುದು ಮತ್ತೊಂದು ಪ್ರೋಗ್ರಾಮ್ ಮಾಡುವಂಥದ್ದು ಇದು ಯಾವುದಕ್ಕೂ ಅವಕಾಶ ಇಲ್ಲ ರಾತ್ರಿ ನಮ್ಮ ಆ ಯಾವುದು ಯಾವುದು ಅವರು ಯಕ್ಷಗಾನಗಳನ್ನು ಒಳಗಡೆ

ಜಿಲ್ಲಾಧಿಕಾರಿಯವರು ಮಾತನಾಡಿದ್ದಾರೆ ನಾವ್ ಈಗಷ್ಟು ಡಿಸ್ಕಸ್ ಮಾಡಿದ್ವಿ ಸರ್ ನೀತಿ ಸಮಿತಿಯ ಬಗ್ಗೆ ಏನೆಲ್ಲ ನಿಯಮಗಳು ಬರ್ತದೆ ಅನ್ನುವಂಥದ್ದು ಅವರು ಹೇಳಿದ್ರು ಇನ್ನು ಮದ್ವೆ ಮದ್ವೆ ವಿಚಾರದಲ್ಲೂ ಕೂಡ ಹೇಳಿದ್ರು ಯಾವುದೇ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅನೇಕ ನಿಯಮಗಳು ಇರ್ತದೆ ಅನ್ನುವಂಥದ್ದು ಕರೆಕ್ಟ್ ಇಲ್ಲ ಅಂದ್ರೆ ಒಂದು ಇವತ್ತು ಯಾವುದೇ ಒಂದು ಧಾರ್ಮಿಕ ಕಾರ್ಯ ಇರ್ಬೋದು ದೇವಸ್ಥಾನ ಕಾರ್ಯ ಇರ್ಬೋದು ಅದೇನಾಗತ್ತೆ ಅಂತ ಹೇಳುದಿಲ್ಲ ಮಾಡ್ಬೋದು ಆದ್ರೆ ಅಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಬಂದು ಅಲ್ಲಿ ಓಟ್ ಕ್ಯಾಂಪೇನ್ ಮಾಡುವಂತಹದ್ದು ಓಟ್ ಕೇಳುವಂತಹದ್ದು ಇಲ್ಲ ದೇವರಿಗೆ ಕೈ ಮುಗಿದು ಹೋಗುವುದು ಬಿಟ್ರೆ ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಯಾವ ಕೆಲಸಗಳನ್ನು ಕೂಡ ಮಾಡುವಾಗಿಲ್ಲ ಅಲ್ಲಿ ಅದನ್ನು ಗಮನಿಸಲಿಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ಇರ್ತಾರೆ ಚುನಾವಣಾ ಆಯೋಗ ಅಥವಾ ಚುನಾವಣಾ ಅಧಿಕಾರಿ ಜಿಲ್ಲಾಧಿಕಾರಿ ನೇಮಿಸಿದಂತ ಸ್ಕ್ವಾಡ್ ಇರ್ತದೆ ಪ್ರತಿಯೊಬ್ಬರು ಕೂಡ ರೆಕಾರ್ಡಿಂಗ್ ಮಾಡ್ತಾರೆ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತಾರೆ ಆದ ಕಾರಣ ದೇವಸ್ಥಾನ ಅಥವಾ ದೇವತಾಗಾರಗಳಲ್ಲಿ ಈ ರೀತಿಯ ಚುನಾವಣಾ ಪ್ರಚಾರ ಮಾಡುವಾಗಿಲ್ಲ ಅಥವಾ ಮದುವೆ ಬಗ್ಗೆ ಡಿ ಸಿ ಅವರು ಹೇಳಿದರು ಕರೆಕ್ಟ್ ಏನ್ ಕೇಳಿದ್ರೆ ಮದುವೆ ಕಾರ್ಯಕ್ರಮಕ್ಕೆ ಬರಬಹುದು ಬರಬಾರ್ದು ಅಂತ ಹೇಳುವುದಿಲ್ಲ ಆದರೆ ಅಲ್ಲಿ ಯಾವುದೇ ತರದ ಪ್ರಚಾರ ಕಾರ್ಯಕ್ರಮ ಮಾಡುವಾಗಿಲ್ಲ ನನಗೆ ಓಟ್ ಹಾಕಿ ಅವನಿಗೆ ಓಟ್ ಹಾಕಿ ಪ್ರಚಾರ ಕಾರ್ಯಕ್ರಮ ಮಾಡುವಾಗಿಲ್ಲ ಮದುವೆ ಬಂದು ವಿಶ್ ಮಾಡಿ ಹೋಗ್ಬೇಕು ಬಿಟ್ರೆ ಮತ್ತೆ ಅದನ್ನು ರೆಕಾರ್ಡ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಪ್ರಯರ್ ಪರ್ಮಿಷನ್ ತಕೊಳ್ಬೇಕು ಹೇಳಿದ್ದಾರೆ ಅನುಮತಿ ಅದೇ ರೀತಿ ಸರ್ ಇನ್ನು ರಾಜಕೀಯದಲ್ಲಿ ಕ್ರಿಮಿನಲ್ ಗಳು ಬರಬಾರ್ದು ಅನ್ನುವಂತ ಮಾತಿದೆ ಸೊ ಆದ್ರೂ ಕೂಡ ಅಂದ್ರೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಸರ್ ಇದಕ್ಕೆ ಅಂದ್ರೆ ಏನ್ ಗೊತ್ತುಂಟಾ ನಮ್ಮಲ್ಲಿ ನಾವು ಹೇಳುವಾಗ ಚುನಾವಣೆ ಅವನ ಕಂಟೆಸ್ಟ್ ಮಾಡಲಿಕ್ಕೆ ಸ್ಪರ್ಧಿಸಲಿ ಕೆಲವೊಂದು ಅರ್ಹತೆಗಳನ್ನು ನಿರ್ಧಾರ ಮಾಡಿದ್ದೇವೆ ಅದರಲ್ಲಿ ಒಂದು ಹೇಳ್ತದೆ ಈ ಶುಡ್ ನಾಟ್ ಬಿ ಕ್ರಿಮಿನಲ್ ಅಂತ ಕ್ರಿಮಿನಲ್ ಅಂದಾಗ ಒಂದು ಮಾಡಬೇಕಾಗತ್ತೆ ನೀವು ಕೆಲವರು ಹೇಳ್ಬೋದು ಅದೆಷ್ಟೋ ಪರ್ಸೆಂಟ್ ಎಮ್ ಎಲ್ ಎಗಳು ಎಂ ಪಿಗಳು ಕ್ರಿಮಿನಲ್ ಇದ್ದಾರಲ್ಲ ಅಂತ ಅಂದರೆ ಅವರ ಮೇಲೆ ಅಪರಾಧ ಇದೆ ಅವರು ಅದು ಸಾಬೀತಾಗಲಿಲ್ಲ ಉದಾಹರಣೆಗೆ ಬರ್ತಾರೆ ಹಾಗೆ ಕೇಳಿದರೆ ಯಾರೇ ಒಬ್ಬ ವ್ಯಕ್ತಿ ಕಂಟೆಸ್ಟ್ ಮಾಡ್ತಾನೆ ಅವನ ಮೇಲೆ ಒಂದು ಕ್ರೈಮ್ ಕ್ರಿಮಿನಲ್ ಅಪಾದನೆ ಇದೆ ಅದು ಸ್ಟಿಲ್ ಇಟ್ ಇಸ್ ಎನ್ ಹಿಯರಿಂಗ್ ಸ್ಟೇಜ್ ಕೋರ್ಟ್ನಲ್ಲಿ ಕೋರ್ಟ್ ಇನ್ನೂ ಅವನಿಗೆ ಡಿಕ್ಲೇರ್ ಮಾಡಲಿಲ್ಲ ಅಲ್ವಾ ಅವನು ಅಪರಾಧಿ ಅಂತ ಘೋಷಣೆ ಮಾಡಲಿಲ್ಲ ಅಪ ಅಪವಾದ ಹಾಕಿದ್ದಾರೆ ಅಪರಾಧಿ ಅಂತ ಹೇಳಲಿಲ್ಲ ಆಗ ಅವನು ಕ್ವಾಲಿಫೈಡ್ ಆಗ್ತಾನೆ ಅಲ್ವಾ ಯಾವಾಗ ಅವನು ಡಿಸ್ಕ್ವಾಲಿಫೈಡ್ ಆಗ್ತಾನೆ ಕೇಳಿದರೆ ಯಾವುದೇ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೆ ಅವನು ಅಪರಾಧಿ ಅಂತ ಹೇಳಿದರೆ ಅವನು ನಾಟ್ ಕ್ವಾಲಿಫೈಡ್ ಇವತ್ತು ಏನಾಗುತ್ತೆ ಕೇಳಿದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ಬೇಲ್ ತಗೊಂಡು ಅಥವಾ ಪ್ರೊಸೀಡಿಂಗ್ಸ್ ಇರುವಾಗಲೇ ಈಗ ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟಿಗೆ ಹೋಗಿರ್ತಾನೆ ಅದೇನಾಗುತ್ತೆ ಕೋರ್ಟ್ನಲ್ಲಿ ಸ್ಟಿಲ್ ಇಟ್ ಇಸ್ ಹಿಯರಿಂಗ್ ಸ್ಟೇಜ್ ಅವ ಇನ್ನು ಕ್ರಿಮಿನಲ್ ಅಲ್ಲ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾನೆ ಅದನ್ನ ನಾನು ಯಾಕೆ ಕೇಳಿದ್ರೆ ಈ ರೀತಿಯಲ್ಲಿ ಇರುವ ಕಾರಣ ಕೆಲವು ಕ್ರಿಮಿನಲ್ಸ್ ಗಳು ಕೂಡ ಒಳಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ ಜಜ್ಮೆಂಟ್ ಬಂದ್ರೆ ಮಾತ್ರ ಕಷ್ಟ ಅದಕ್ಕೋಸ್ಕರ ರೀತಿ ಚುನಾವಣಾ ಆಯೋಗ ಹೇಳಿದೆ ಆದಷ್ಟು ಬೇಗ ಇಂಥ ಕೇಸಸ್ಗಳಿದ್ರೆ ನೀವು ಜಜ್ಮೆಂಟ್ ಕೊಡ್ಬೇಕಂತ ಯಾಕೆ ಆದಷ್ಟು ಇಲ್ದೇ ಏನಾಗುತ್ತೆ ಕೇಳಿದ್ರೆ ಅವರು ರಿಟೈರ್ಡ್ ಆಗಿ ಹೊರ ಬಂದ್ರು ಕೇಸ್ ಆಗೇ ಇರ್ತದೆ ಕ್ರಿಮಿನಲ್ ಆಗಿ ಮುಂದುವರಿತಾರೆ ಎಲ್ಲ ಅವಧಿಯನ್ನು ಅವರು ಫಿನಿಶ್ ಮಾಡಿ ಬಂದಿರ್ತಾರೆ ಇದಕ್ಕೆ ಜಾಗ್ರತೆ ಮುಂಜಾಗ್ರತೆಯಾಗಿ ಚುನಾವಣಾ ಆಯೋಗ ಹೇಳಿದೆ ಆದಷ್ಟು ಬೇಗ ಇಂಥ ಕೇಸಸ್ಗಳು ಡಿಸ್ಪೋಸ್ ಮಾಡಿ ಅಂತ ಓಕೆ ಸರ್ ಈಗ ಒಬ್ರು ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಎರಡು ಕ್ಷೇತ್ರದಲ್ಲಿ ಸೊ ಇದನ್ನ ಯಾಕೆ ಸರ್ ನಿಷೇಧ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಎರಡು ಕಡೆ ಸ್ಪರ್ಧೆ ಮಾಡ್ಬೇಕಾದ್ರೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಸೊ ಯಾಕೆ ಕೇಳಿದ್ರೆ ಈ ಈಗ ಒನ್ ನೇಷನ್ ಒನ್ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಇದೆ ಅಲ್ಲಿ ಕೂಡ ಇದು ಗಂಭೀರವಾಗಿ ಚರ್ಚೆ ಆಗಬೇಕಿತ್ತು ಯಾಕೆ ಕೇಳಿದರೆ ಏನಾಗ್ತದೆ ಒಬ್ಬ ಎಂ ಪಿ ಈಗ ಈ ಉಡುಪಿಯಲ್ಲಿ ನಿಂತಿರ್ತಾನೆ ಇನ್ನೊಂದು ಕ್ಷೇತ್ರ ನಿಂತಿರ್ತಾನೆ ಚುನಾವಣೆ ಎರಡರಲ್ಲೂಗೆ ಒಂದು ಕಡೆ ಸೋತ್ರ ತೊಂದರೆ ಇಲ್ಲ ಎರಡು ಕಡೆ ಗೆದ್ದು ಬಿಟ್ಟು ಅಂತ ಇಟ್ಕೊಳ್ಳಿ ಆವಾಗ ಏನಾಗುತ್ತೆ ಕೇಳಿದರೆ ಒಂದು ಕ್ಷೇತ್ರವನ್ನು ಅವನು ಬಿಟ್ಕೊಡ್ಬೇಕಾಗತ್ತೆ ಬಿಟ್ಕೊಡ್ಬೇಕಂತ ಹೇಳಿದರೆ ಯಾರು ಖರ್ಚಿನಲ್ಲಿ ಇನ್ನೊಂದು ಚುನಾವಣೆ ಆಗಬೇಕು ಯಾರು ಖರ್ಚು ನಾವೇ ಖರ್ಚು ಮಾಡಬೇಕಲ್ವಾ ಸೊ ಆದ ಕಾರಣ ಈ ನಾನು ಹೇಳುವಂಥದ್ದು ಇದು ಜನಾಭಿಪ್ರಾಯ ಮೂಡಿ ಬರಬೇಕು ಈಗ ಏನಿಲ್ಲ ನಮ್ಮ ರಾಜಕಾರಣಿಗಳು ಪಕ್ಷಗಳು ಮಾಡ್ತಾವಂತೆಲ್ಲ ನಮ್ಮಂತ ನಿಮ್ಮಂಥ ಮತದಾರರು ಎಚ್ಚರಿಸಬೇಕಾಗತ್ತೆ ಚುನಾವಣಾ ಆಯೋಗವನ್ನು ಏನು ಕೇಳಿದರೆ ಪ್ರತಿಯೊಬ್ಬ ನೀವು ಸ್ಪರ್ಧಿಸ್ಬೋದು ಒಂದು ಕ್ಷೇತ್ರ ಮಾಡಿ ಎರಡು ಮಾಡಿ ಮುಂದಿನ ಒಂದು ವೇಳೆ ನೀವು ಸ್ಪರ್ಧಿಸಿ ಸ್ಥಾನವನ್ನು ಬಿಟ್ಟುಕೊಡೋದಿದ್ರೆ ಆ ಖರ್ಚನ್ನು ನೀವು ಬರೆಸ್ಕೊಡ್ಬೇಕು ಅಂದ್ರೆ ಈ ರೀತಿ ರಿಸ್ಟ್ರಿಕ್ಷನ್ ಆಗ್ಬೇಕಾಗತ್ತೆ ಇಲ್ಲದಿದ್ರೆ ಏನಾಗುತ್ತೆ ಒನ್ ನೇಷನ್ ಒನ್ ಚುನಾವಣೆ ಯಾವ ಅರ್ಥ ಬರೋಲ್ಲ ಯಾಕೆ ಈ ರೀತಿಯ ವೆಚ್ಚಗಳು ಮಾಡ್ತಾ ಹೋಗ್ತೇವೆ ಸೊ ಇದನ್ನು ರಿಸ್ಟ್ರಿಕ್ಷನ್ ಹಾಕಲೇಬೇಕು ನನ್ನ ಮಟ್ಟಿಗೆ ಒಂದು ಒಬ್ಬ ಅಭ್ಯರ್ಥಿ ಅಟ್ ಎ ಟೈಮ್ ಒಂದು ಕ್ಷೇತ್ರ ಮಾತ್ರ ಎರಡು ಕೊಡಲೇ ಈ ಖರ್ಚು ವೆಚ್ಚದ ಮೇಲೆ ಯಾವ ಈಗ ಏನ್ ಮಾಡಿದಾರೆ ಮೊನ್ನೆ ಏನ್ ಮಾಡಿದ ಕೇಳಿದ್ರೆ ತೊಂಬತ್ತೈದು ಲಕ್ಷ ಈಗ ಒಬ್ಬ ಎಂ ಪಿ ನಿಂತಿರ್ತಾರೆ ನಾನು ಅಂತ ಇಟ್ಕೊಂಡು ನಿಂತಿದ್ದೇನೆ ನನಗೆ ಅವರು ಲಿಮಿಟ್ ಏನ್ ಮಾಡಿದ್ದಾರೆ ಮೊದಲು ಎಪ್ಪತ್ತೈದು ಲಕ್ಷ ಏನೋ ಇತ್ತು ಈಗ ತೊಂಬತ್ತೈದು ಲಕ್ಷಕ್ಕೆ ಏರ್ಸಿದ್ದಾರೆ ಹತ್ರ ಹತ್ರ ಒಂದು ಕೋಟಿ The cat sat on the ನಾನ್ ಹೇಳುವಂತಹದ್ದು ಇದು ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಜಾಸ್ತಿ ಅಂದ್ರೆ ಅರ್ಥ ಏನ್ಕೊಂಡಿದ್ರೆ ಅಕೌಂಟೆಡ್ ಮನಿ ತೊಂಬತ್ತೈದು ಲಕ್ಷ ಖರ್ಚು ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ ಅಂತ ಹೇಳಿದ್ರೆ ಇದು ಅಕೌಂಟೆಂಟ್ ಅನ್ಅಕೌಂಟೆಡ್ ಎಷ್ಟಾಗುತ್ತೆ ಗೊತ್ತಿಲ್ಲ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಹೋದ್ರು ಕೇಳಿದ್ರೆ ತುಂಬಾ ಜಾಗ್ರತೆಯಿಂದ ಅವರು ಲೆಕ್ಕಾಚಾರ ಇಟ್ಕೊಂಡೇ ಮಾಡ್ತಾರೆ ತೊಂಬತ್ತೈದು ಲಕ್ಷಕ್ಕೆ ಸರಿಯಾಗಿ ಟ್ಯಾಗ್ ಮಾಡ್ತಾರೆ ನಾನ್ ಹೇಳುವಂತಹದ್ದು ಕನಿಷ್ಠ ಪಕ್ಷ ಈ ವೆಚ್ಚವನ್ನು ಇನ್ನಷ್ಟು ಕಡಿಮೆ ಮಾಡ್ಬೇಕಿತ್ತು ಇವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಮಾಡಬಾರ್ದು ಯಾಕೆ ಕೇಳಿದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಒಳ್ಳೆ ಪ್ರತಿಭೆ ಇದೆ ಸಾಮರ್ಥ್ಯ ಇದೆ ಅಂತವ್ರು ಹೇಗೆ ಖರ್ಚು ಮಾಡ್ಲಿಕ್ಕೆ ಆಗುತ್ತೆ ನೀವು ಚುನಾವಣೆ ನಿಲ್ಲಿಸಬಹುದು ನಾವು ಹೇಳ್ತೇವೆ ಪ್ರಜಾಪ್ರಭುತ್ವ ಅಂದ್ರೆ ಎಲ್ರಿಗೂ ಸಮಾನ ಅವಕಾಶ ಅಂತ ಹೇಳ್ತೇವೆ ಬಡವರು ಮಧ್ಯಮ ಸ್ಪರ್ಧಿಸಲಿಕ್ಕೆ ಆಗುತ್ತೆ ಹಣವಂತರು ಮಾತ್ರ ಇಲ್ಲಿ ಬರ್ಲಿಕ್ಕಾಗತ್ತೆ ಈ ಒಂದು ಮೈಂಡ್ ಸೆಟ್ ಅಪ್ ಅಥವಾ ಒಂದು ವ್ಯವಸ್ಥೆ ನಾವೇ ರೂಪಿಸ್ತಾ ಇದ್ದೇವೆ ಚುನಾವಣಾ ಆಯೋಗ ರೂಪಿಸ್ತಾ ಇದೆ ನಾನು ಚುನಾವಣಾ ಆಯೋಗದ ಜೊತೆ ವಿನಂತಿ ಏನು ಕೇಳಿದ್ರೆ ಕನಿಷ್ಠ ಪಕ್ಷ ನೀವು ವರ್ಷದಿಂದ ವರ್ಷಕ್ಕೆ ಚುನಾವಣೆಯಿಂದ ಚುನಾವಣೆಗೆ ಖರ್ಚು ವೆಚ್ಚಗಳ ಸಂ ಕಡಿಮೆ ಮಾಡ್ಬೇಕು ಜಾಸ್ತಿ ಮಾಡಬಾರ್ದು ಅಲ್ವಾ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವವರು ಅವರು ಅಥವಾ ಸ್ಥಾನವನ್ನ ಅಂದ್ರೆ ಒಂದು ನೋಡಿ ತುಂಬಾ ಚರ್ಚೆಗೆ ಒಳಗಾಗ್ತಾ ಇರುವಂತಹ ದೊಡ್ಡ ಟಾಪಿಕ್ ಇದು ಇವತ್ತು ಉದಾಹರಣೆಗೆ ನಾನು ಎಂ ಎಲ್ ಸಿ ಆಗಿದ್ದೇನೆ ಎಂಎಲ್ಎ ಎ ಆಗಿದ್ದೇನೆ ಈಗ ಇಪ್ಪತ್ತ ನಾಲ್ಕರ ಲೋಕಸಭೆ ಚುನಾವಣೆ ನಿಲ್ ನಿಲ್ತೇನೆ ಅಂದ್ರೆ ನಿಜಕ್ಕೂ ನೋಡಿದ್ರೆ ನಾನು ಎಂಎಲ್ ಎಂ ಎಲ್ ಸಿ ಆಯ್ಕೆಗೆ ನನ್ನ ಸೀಟಿಗೆ ರಾಜೀನಾಮೆ ಕೊಟ್ಟು ಎಂ ಪಿ ಕಂಟೆಸ್ಟ್ ಮಾಡಬೇಕು ಇವರು ಏನು ಮಾಡ್ಕೊಂಡಿದ್ದಾರೆ ಕೇಳಿದರೆ ಅನುಕೂಲ ಶಾಸ್ತ್ರ ಮಾಡ್ಕೊಂಡಿದ್ದು ನಾನು ಗೆದ್ದ ನಂತರ ಮಾಡ್ಬೋ ಮಾಡಬೇಕು ಅಂತ ನಾನು ಎಂ ಪಿ ಆಗಿ ನಿಂತರೆ ಮತ್ತೆ ನಾನು ಎಂ ಪಿ ಆಗಿ ಮುಂದೆ ಇರ್ಬೋದು ಅಥವಾ ಎಮ್ ಎಲ್ ಸಿ ಅನ್ನು ಬಿಟ್ಕೊಡ್ಬೋದು ಅದು ಎಮ್ ಎಲ್ ಎ ಬಿಟ್ಕೊಡ್ಬೋದು ಇದು ಮಾಡಬಾರ್ದು ನಾನು ಯಾಕೆ ಹೇಳ್ತೀನಿ ಕೇಳಿದೆ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ ಅಂದ್ರೆ ನೀವು ಈಗ ಎಂ ಪಿ ಚುನಾವಣೆ ನಿಲ್ಲುವಾಗ ಒಂದು ಕ್ವಾಲಿಫಿಕೇಶನ್ ಇದೆ ಯು ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂತ ನಿಮಗೆ ಯಾವುದೇ ಲಾಭದಾಯಕ ಹುದ್ದೆ ಇರಬಾರ್ದು ಲಾಭದಾಯಕ ಅಂದ್ರೆ ಸರ್ಕಾರದಿಂದ ಯಾವುದೇ ಸಂಬಳ ಒಗೆಯರಿ ತಗೊಳ್ಬಾರ್ದು ಅಂತ ಅರ್ಥ ನಾನು ಕೇಳುವುದು ಒಬ್ಬ ಎಂ ಎಲ್ ಎ ಆಗಿ ಎಂ ಎಲ್ ಸಿ ಆಗಿ ನಾನು ಸರ್ಕಾರದಿಂದ ಸಂಬಳ ಸವಲತ್ತು ಪಡಿತೇನೆ ಮತ್ತೆ ನಾನು ಚುನಾವಣೆಗೆ ನಾನು ಅರ್ಹತೆ ಹೇಗೆ ಪಡಿತೇನೆ ನೋಡಿ ನೀವು ಆಲ್ರೆಡಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ರಿ ಚುನಾವಣಾ ಕಮಿಷನ್ ಕೂಡ ಹೇಳ್ತದೆ ಯು ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಮತ್ತೆ ಎಮ್ ಎಲ್ ಎಂ ಎಲ್ ಸಿ ಆಗಿ ಚುನಾವಣೆಯ ಅಥವಾ ನಿಮ್ಮ ವೇತನವನ್ನು ಪಡ್ಕೊಳ್ತೀರಿ ಎಲ್ಲ ಪಡ್ಕೊಂಡು ಮತ್ತೆ ಎಂ ಪಿ ಅಂದ್ರೆ ಇದು ಇವತ್ತು ಚರ್ಚೆಗೆ ಒಳಪಡ್ತಾ ಇದೆ ಬಿಟ್ರೆ ನಾನು ಯು ಶುಡ್ ಗಿವ್ ರೆಸಿಗ್ನೇಷನ್ ಏನಿದೆ ಏಕರಾಷ್ಟ್ರ ಏಕ ಚುನಾವಣೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ಇತ್ತೀಚೆಗೆ ರಾಮನಾಥ್ ಅವರು ಅವರ ಮತ್ತೆ ಮಾಜಿ ರಾಷ್ಟ್ರಪತಿಗಳು ವರದಿಯನ್ನು ಸಲ್ಲಿಸಿದ್ದಾರೆ ಕೇಂದ್ರಕ್ಕೆ ಕೇಂದ್ರಕ್ಕಂದ್ರೆ ರಾಷ್ಟ್ರಪತಿಗಳು ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ವಾದ ವಿವಾದಗಳು ನಡೀತಾ ಇದೆ ಎರಡೂ ಇದೆ ಪರ ಇದೆ ವಿರೋ ಇದೆ ಅದರಲ್ಲಿ ಸಾಕಷ್ಟು ಸಾಧಕಗಳಿದೆ ಬಾಧಕಗಳಿದೆ ಅದರ ಬಗ್ಗೆ ಸಮಗ್ರವಾಗಿ ಒಂದು ರಾಷ್ಟ್ರವ್ಯಾಪಿಯಾಗಿ ಚರ್ಚೆ ಆಗಬೇಕಂತ ಅನಿಸುತ್ತೆ ಯಾಕೆ ಕೇಳಿದ್ರೆ ಅದರ ಬಗ್ಗೆ ನಾವು ಒಂದು ಚರ್ಚೆಗೆ ಆಗುತ್ತೆ ಈ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ನಾವು ಇಟ್ಕೊಳ್ಬೋದು ಒನ್ ನೇಷನ್ ಒನ್ ಚುನಾವಣೆ ಇರುವಂಥದ್ದು ಖಂಡಿತವಾಗಿ ನೀವು ಒಳ್ಳೆ ಪ್ರಶ್ನೆ ಇತ್ತಿದ್ರಿ ಅಂತೂ ಚುನಾವಣೆಯ ಮನೆಯಲ್ಲಿ ಸಾಕಷ್ಟು ಸುಧಾರಣೆ ಆಗಲಿಕ್ಕಿದೆ ಸುಮ್ಮನೆ ನಾವು ಒನ್ ನೇಷನ್ ಒನ್ ರಾಷ್ಟ್ರ ಚುನಾವಣೆ ಮಾಡಿದ ಪ್ರಯೋಜನ ಇಲ್ಲ ಫಸ್ಟ್ಗೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಇರುವ ಹಲವಾರು ಸಮಸ್ಯೆಗಳಿದೆ ಅದಕ್ಕೆ ನಾವು ಮದ್ದನ್ನು ಕಂಡುಕೊಳ್ಬೇಕಾಗತ್ತೆ ಔಷಧಿ ಕಂಡುಕೊಂಡು ನಂತರ ಒನ್ ರಾಷ್ಟ್ರ ಚುನಾವಣೆಗೆ ಹೋಗುವುದು ಉಚಿತ ಅಂತ ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ವಿಭಿನ್ನವಾಗಿ ಚರ್ಚೆ ಮಾಡಿದ್ವಿ ಚುನಾವಣೆಯ ಮಹತ್ವ ಆಗಿರಬಹುದು ನೀತಿ ಸಂಹಿತೆಯ ಒಂದು ನಿಯಮಗಳಾಗಿರಬಹುದು ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಲೋಕಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ